ಸೊ ಇದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಗಳಾದ್ರೆ ಇವತ್ತಿನ ನ್ಯೂಸ್ ಎಕ್ಸ್ ನಿಮಗಾಗಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇರುವಂತಹ ಒಂದು ವಿಚಾರ ಅಂತ ಅಂದ್ರೆ ಮಾಜಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಕಳೆದ ಫೆಬ್ರವರಿ 4ರಂದು ಒಂದು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿರ್ತಾರೆ. ಅವರ ಒಂದು ಹೇಳಿಕೆ ಏನು ಅನ್ನುವುದನ್ನ ಕೂಡ ನಾನಿಲ್ಲಿ ಹೇಳೋದಕ್ಕೆ ಒಂದು ಬಯಸ್ತೇನೆ. ಜೊತೆಗೆ ಏನು ಬೇಳೂರು ಗೋಪಾಲಕೃಷ್ಣ ಅವರು ಒಂದು ಕಾರ್ಯಕ್ರಮದಲ್ಲಿ ಒಂದು ಹೇಳಿಕೆಯನ್ನ ನೀಡುತ್ತಾರೆ, ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಗುಂಡಿಕ್ಕಿ ಕೊಲ್ಲಿ ಅನ್ನುವಂತಹ ಹೇಳಿಕೆ, ಜೊತೆಗೆ ನಾಥೂರಾಮ್ ಗೂಡ್ಸೆ ಅವರನ್ನ ಏನು ಅವರ ವಿರುದ್ಧ ಒಂದು ಹೇಳಿಕೆಗಳನ್ನ ನೀಡ್ತಾ ಇರ್ತೀರಾ ನೀವು, ಆದ್ರೆ ಅವರ ಬಗ್ಗೆ ಮಾತನಾಡೋದಕ್ಕೆ ನೀವು ಅರ್ಹರಲ್ಲ, ನಿಮಗೆ ತಾಕತ್ತಿದ್ರೆ ನಿಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕೊಲ್ಲಿ ಗುಂಡಿಟ್ಟು ಸಾಯಿಸಿ ಅನ್ನುವಂತಹ ಹೇಳಿಕೆ ನೀಡಿರ್ತಾರೆ. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ತಿಂಗಳು ನೀಡಿದಂತಹ ಒಂದು ವಿವಾದಾತ್ಮಕ ಹೇಳಿಕೆಗೆ ಇದೀಗ ರಾಜ್ಯ ಬಿಜೆಪಿ ಒಂದು ಎಚ್ಚೆತ್ತುಕೊಂಡಿದೆ, ಟ್ವೀಟ್ ವಾರ್ಗಳನ್ನ ಮಾಡ್ತಾ ಇದೆ, ಟ್ವೀಟ್ ಸಮರವನ್ನ ಸಾರ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ವಿವಾದಾತ್ಮಕ ಹೇಳಿಕೆ ಇದು, ಇದು ಕ್ರಿಮಿನಲ್ ಮೊಕದ್ದಮೆಯನ್ನ ಹೂಡಬೇಕಾಗುತ್ತೆ, ಯಾಕೆಂದ್ರೆ ರಾಷ್ಟೀಯ ಭದ್ರತೆ ವಿಚಾರವಾಗಿ ಮಾತನಾಡಿದ್ದಾರೆ. ಈ ರೀತಿಯಾದಂತಹ ಸಾಕಷ್ಟು ಆಕ್ರೋಶ ಬಿಜೆಪಿ ವಲಯದಲ್ಲಿ ಕೇಳಬರ್ತಾ ಇದೆ. ಹಾಗಿದ್ರೆ ಏನಂತ ಮಾತನಾಡಿದ್ದಾರೆ ಬೇಳೂರು ಗೋಪಾಲಕೃಷ್ಣ ನೋಡೋಣ. ಈ ದೇಶದಲ್ಲಿ ಮಹಾತ್ಮ ಗಾಂಧಿ ಅವರು ಕೊಟ್ಟಂತ ಗೌರವ ನಾವು ಯಾರಿಗೂ ಕೊಟ್ಟಿರಲಿಲ್ಲ. ಅವ್ರು ಹೇಳ್ತಾರೆ ಮಹಾತ್ಮ ಗಾಂಧಿ ಇವತ್ತು ಉಳಿದಿದ್ರೆ ನಾವು ಬಿಡ್ತಿರಲ್ಲ, ಅವ್ರನ್ನ ಸಾಯಿಸ್ತೀನಿ ಅಂತ ನೀವು ಹೇಳ್ತಿರಲ್ಲ, ಯಾಕೆ ಹಾಗಾದ್ರೆ ಇವತ್ತು ನಿಮ್ಮ ಮೋದಿ ಅವ್ರನ್ನ ಸಾಯಿಸ್ಬಿಡ್ರಿ, ದೇಶಕ್ಕೆ ಆಗಂತ ತರ್ತಾ ಇದಲ್ಲ, ಸಾಯಿಸ್ತೀರಾ ನೀವು? ಈ ದೇಶದಲ್ಲಿ ಮಹಾತ್ಮ ಗಾಂಧಿ ಅವರು ಕೊಟ್ಟಂತ ಗೌರವ ನಾವು ಯಾರಿಗೂ ಕೊಟ್ಟಿರಲಿಲ್ಲ. ಅವ್ರು ಹೇಳ್ತಾರೆ ಮಹಾತ್ಮ ಗಾಂಧಿ ಇವತ್ತು ಉಳಿದಿದ್ರೆ ನಾವು ಬಿಡ್ತಿರಲ್ಲ, ಅವ್ರನ್ನ ಸಾಯಿಸ್ತೀನಿ ಅಂತ ನೀವು ಹೇಳ್ತಿರಲ್ಲ, ಯಾಕೆ ಹಾಗಾದ್ರೆ ಇವತ್ತು ನಿಮ್ಮ ಮೋದಿ ಅವ್ರನ್ನ ಸಾಯಿಸ್ಬಿಡ್ರಿ, ದೇಶಕ್ಕೆ ಆಗಂತ ತರ್ತಾ ಇದಲ್ಲ, ಸಾಯಿಸ್ತೀರಾ ನೀವು? ಈ ದೇಶದಲ್ಲಿ ಮಹಾತ್ಮ ಗಾಂಧಿ ಅವರು ಕೊಟ್ಟಂತ ಗೌರವ ನಾವು ಯಾರಿಗೂ ಕೊಟ್ಟಿರಲಿಲ್ಲ. ಅವ್ರು ಹೇಳ್ತಾರೆ ಮಹಾತ್ಮ ಗಾಂಧಿ ಇವತ್ತು ಉಳಿದಿದ್ರೆ ನಾವು ಬಿಡ್ತಿರಲ್ಲ, ಅವ್ರನ್ನ ಸಾಯಿಸ್ತೀನಿ ಅಂತ ನೀವು ಹೇಳ್ತಿರಲ್ಲ, ಯಾಕೆ ಹಾಗಾದ್ರೆ ಇವತ್ತು ನಿಮ್ಮ ಮೋದಿ ಅವ್ರನ್ನ ಸಾಯಿಸ್ಬಿಡ್ರಿ, ದೇಶಕ್ಕೆ ಆಗಂತ ತರ್ತಾ ಇದಲ್ಲ, ಸಾಯಿಸ್ತೀರಾ ನೀವು? ಈ ದೇಶದಲ್ಲಿ ಮಹಾತ್ಮ ಗಾಂಧಿ ಅವರು ಕೊಟ್ಟಂತ ಗೌರವ ನಾವು ಯಾರಿಗೂ ಕೊಟ್ಟಿರಲಿಲ್ಲ. ಅವ್ರು ಹೇಳ್ತಾರೆ ಮಹಾತ್ಮ ಗಾಂಧಿ ಇವತ್ತು ಉಳಿದಿದ್ರೆ ನಾವು ಬಿಡ್ತಿರಲ್ಲ, ಅವ್ರನ್ನ ಸಾಯಿಸ್ತೀನಿ ಅಂತ ನೀವು ಹೇಳ್ತಿರಲ್ಲ, ಯಾಕೆ ಹಾಗಾದ್ರೆ ಇವತ್ತು ನಿಮ್ಮ ಮೋದಿ ಅವ್ರನ್ನ ಸಾಯಿಸ್ಬಿಡ್ರಿ, ದೇಶಕ್ಕೆ ಆಗಂತ ತರ್ತಾ ಇದಲ್ಲ, ಸಾಯಿಸ್ತೀರಾ ನೀವು? ಈ ಮೊದಲಿಗೆ ಉಡುಪಿಯಿಂದ ಸತೀಶ್ ಅಂತ ಕರೆ ಮಾಡಿದ್ದಾರೆ. ಸತೀಶ್ ಅವರೇ ನಮಸ್ತೆ, ಮಾತನಾಡಿ. ನಮಸ್ತೆ. ಬೇಳೂರು ಅವರ ಯಾರು ಅವ್ರ ಹೆಸರು ಹೇಳಿ? ಬೇಳೂರು ಗೋಪಾಲಕೃಷ್ಣ. ಅವ್ರೆ, ನಾನು ಒಂದು ನೇರವಾಗಿ ಪ್ರಶ್ನೆ ಕೇಳ್ತೇನೆ. ನಿಮ್ಮ ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನೇ ತೆಗೆದುಕೊಳ್ಳಿ. ನಿಮ್ಮ ಪಕ್ಷದಲ್ಲಿ ನೆಹರು ಅವರ ಮಗಳು ಯಾರು, ಪ್ರಿಯಾಂಕ ಅವರ ಮೂಲ ಹೆಸರು, ಕಡೆಗೆ ಅವರನ್ನ ಇಂದಿರಾ ಅಂತ ಬದಲಾಯಿಸಿಕೊಂಡ್ರು. ಅವ್ರೇ ಹಾಗೆ ಇಂದಿರಾ ಗಾಂಧಿ ಆದ್ರೆ ಸ್ವಾಮಿ, ನೀವು 62 ವರ್ಷದಿಂದ ನಮ್ಮ ದೇಶವನ್ನ ಒಂದು ಸುಳ್ಳು ಹೇಳಿ ನಿಮ್ಮ ಪಕ್ಷ ವಂಚನೆ ಮಾಡ್ತಾ ಬಂದಿದ್ಯಲ್ಲ, ಜಾತಿವಾರಿ ಹೆಸರಿನಲ್ಲಿ ರಾಜಕೀಯ ಮಾಡ್ತಿರೋದು ಯಾರು ಸ್ವಾಮಿ? ನಿಮಗೆ ಪ್ರಧಾನಮಂತ್ರಿಯ ಒಂದು ಯೋಗ್ಯತೆಯ ಬಗ್ಗೆ ನಿಮ್ಮ ಮಾತಾಡೋದಕ್ಕೆ ನೈತಿಕತೆ ಇದೆಯಾ? ಅವರು ಏನು ಸ್ವಂತಕ್ಕೋಸ್ಕರ ಮಾಡ್ಲಿಲ್ಲ, ನಾನು ಬಿಜೆಪಿ ಅವರನ್ನು ಎಲ್ಲರನ್ನು ಹೊಗಳ್ತಿಲ್ಲ, ಅವರನ್ನು ವೈಯಕ್ತಿಕವಾಗಿ ಪ್ರಧಾನಿ ಮೋದಿ ಗಮನಿಸಿದಾಗ ಅವರ ಸ್ವಂತಕ್ಕಾಗಿ ಏನ್ ಮಾಡಿದ್ದಾರೆ ತೋರ್ಸ್ಲಿ. ಇವರು ನಿಮ್ಮ ಸೋನಿಯಾ ಗಾಂಧಿ ಬರುವಾಗ ಹೇಗಿದ್ರು, ಇವಾಗ ಎಷ್ಟು ಕೋಟಿ ಹೊಡೆತಿ ಅದನ್ನು ಪ್ರಶ್ನೆ ಮಾಡಿ ಸ್ವಾಮಿ. ಅವರ ಬಗ್ಗೆ ಮಾತಾಡ್ಲಿಕ್ಕೆ ಥೂ ನಿಮ್ಗೆ ನಾಚಿಕೆ ಆಗ್ಬೇಕು. ಯಾರೇ ಆಗ್ಲಿ, ಎಲ್ಲ ಪ್ರತಿಯೊಬ್ಬ ಕಾಂಗ್ರೆಸ್ ಆಗ್ಲಿ, ಬಿಜೆಪಿ ಆಗ್ಲಿ, ಜೆಡಿಎಸ್ ಆಗ್ಲಿ, ಅವ್ರವ್ರ ಪಕ್ಷಗಳಲ್ಲಿ ಅವ್ರವರಿಗೆ ಗೌರವ ಇದೆ. ಮಾತಾಡುವಾಗ ಎಲಿಬಿಲ್ಲದ ನಾಲಿಗೆಯಲ್ಲಿ ಏನು ಬಾಯಿ ಬಂದಂತೆ ಮಾತಾಡಬಾರ್ದು. ನಾನು ಈಗ ನನ್ಗೇನು ಹೆದರಿಗೆಲ್ಲ, ನೀವು ಬಾಯಿ ಬಂದಾಗ ನಾನೀಗ ನೀರ್ ಸೆಕ್ಸ್ ಮುಖಾಂತರ ನಿಮ್ಗೆ ಬಾಯಿ ಬಂದಾಗ ಬೈಬಹುದು, ಆದ್ರೆ ನನ್ನ ಲಿಮಿಟ್ ಏನು ನಾನು ಅದನ್ನ ಅರಿವು ಮಾಡ್ಕೊಳ್ಬೇಕು ಮೊದ್ಲು. ಓಕೆ, ಥ್ಯಾಂಕ್ ಯು ಸತೀಶ್ ಅವರೇ ಕರೆ ಮಾಡಿ ಮಾತನಾಡೋದಕ್ಕೆ. ಸಿದ್ದಿಗ ಬ್ರಹ್ಮಾನಂದ್ ಅಂತ ಕರೆ ಮಾಡಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್ ಏನ್ ಹೇಳ್ತೀರಿ ಮೇಡಮ್? ಈ ದೇಶದ ಒಂದು ಸಾಂವಿಧಾನಿಕ ಹುದ್ದೆಯನ್ನ ಹೊಂದಿದ ಪ್ರಧಾನ ಮಂತ್ರಿಯವರಿಗೆ ಈ ದೇಶದ ಎಲ್ಲರೂ ಕೂಡ ಗೌರವ ಕೊಡಬೇಕು. ಮಾತನಾಡೋಕ್ಕಿಂತ ಮೊದಲು ಆ ಮಾತಿನ ಅರ್ಥವನ್ನ ತಿಳ್ಕೊಂಡು ಮಾತಾಡಬೇಕು. ಕೇವಲ ಸ್ಪೆಕ್ಟ್ ಹಾಕೊಂಡು ಹೀರೋ ತರ ಆಗಿ ಸ್ಟೇಟ್ಮೆಂಟ್ ಕೊಡೋದು ವೇದಿಕೆ ಮೇಲೆ ಅದು ತಪ್ಪು ಮೇಡಮ್. ಅವರೊಬ್ರು ಶಾಸಕರು,
ಆ ಮಾಜಿ ಶಾಸಕರು ಮೊದಲು ತಮ್ಮ ಕ್ಷೇತ್ರದ ಒಂದು ಅಭಿವೃದ್ಧಿ ಬಗ್ಗೆ ತಾವು ಏನು ಮಾಡಿವಿ ಅನ್ನೋದನ್ನ ಮೊದಲು ತಿಳ್ಕೋಬೇಕು. ಸರ್, ಇನ್ನೊಂದು ಕಡೆ ಕಳೆದ ಫೆಬ್ರವರಿ 4ರಂದು ಅಂದ್ರೆ ಇಲ್ಲಿಗೆ ಒಂದು ತಿಂಗಳ ಆಯ್ತು, ಇವತ್ತು 5ನೇ ತಾರೀಕು ಮಾರ್ಚ್ 5ರಲ್ಲಿ ನಾವಿದ್ದೀವಿ. ಒಂದು ತಿಂಗಳು ಬಿಜೆಪಿಯ ಒಂದು ಗಮನಕ್ಕೆ ಬರದೇ ಇರೋ ಈ ವಿವಾದಾತ್ಮಕ ಹೇಳಿಕೆ ಸಡನ್ ಆಗಿ ಯಾಕೆ ಬಂತು ಅಂತ, ಹಾಗಾದ್ರೆ ಬಿಜೆಪಿ ನಾಯಕರು ಇದ್ರಲ್ಲಿ ಏನಾದ್ರೂ ರಾಜಕೀಯ ಮಾಡೋದಕ್ಕೆ ಹೊರಟ್ರ ಅಂತ? ಏನಿಲ್ಲ ಮೇಡಮ್, ಏನ್ ರಾಜಕೀಯ ಏನು ಮಾಡಕ್ಕೆ ಹೊಂದಿದ್ದಿಲ್ಲ ಮೇಡಮ್. ಇವಾಗ ಇವ್ರು ಏನು ಇವಾಗ ಇವಾಗ ಇವ್ರು ಏನಪ್ಪ ಅಂದ್ರ ಹೈಲೈಟ್ ಆಗ್ಬೇಕಂತಾರ ಮೇಡಮ್. ಇವಾಗ ಈ ಏನ್ ಎಲೆಕ್ಷನ್ ಬಂತಲ್ಲ, ಇವಾಗ ಇವ್ರು ಹೈಲೈಟ್ ಆಗ್ಬೇಕಂತಾರ. ಇವ್ರ ಹೆಸರು ಯಾರು? ಬೀಳೂರು ಗೋಪಾಲ ಕೃಷ್ಣ ಅವರು. ಅಲ್ಲ, ಈಗ ಕಳೆದ ತಿಂಗಳು ನೀಡಿದಂತಹ ಹೇಳಿಕೆ ಇವತ್ತು ಟ್ವೀಟ್ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು, ಏನಿದಕ್ಕೆ ಕಾರಣ? ಇಲ್ಲ ಒಂದ್ ಕಡೆ ನೋಡೋದಾದ್ರೆ ಅವರು ಕೂಡ ಈ ವಿಚಾರನ ತೆಗೆದುಕೊಂಡು ರಾಜಕೀಯ ಮಾಡೋದಕ್ಕೆ ಮುಂದಾದ್ರು ಅಂತ ಅನ್ಸಲ್ವಾ? ಅಲ್ಲ ಮೇಡಮ್, ಇವಾಗ ಅವರು ಮಾಡ್ತಾರೆ, ಇವರು ಮಾಡ್ತಾರೆ, ಎಲ್ಲರು ಮಾಡೋ ಇದು ಮೇಡಮ್. ನಾವ್ ಯಾವ್ದು ಪಕ್ಷದ ಪರವಾಗಿ ನಾವು ಮಾತಾಡಲ್ಲ, ಆದ್ರೆ ಮಾತಾಡಬೇಕಾದ್ರೆ ಯಾವತ್ತು ಇವಾಗ ಅವರು ಇವಾಗ ದೇಶದ ಪ್ರಧಾನಮಂತ್ರಿಗಳು ಸಂವಿಧಾನಕ್ಕೆ ಹುದ್ದೆ ಹೊಂದಿದ್ದಾರೆ ಮೇಡಮ್. ಇವಾಗ ಡೈರೆಕ್ಟ್ ಗುಂಡಿಟ್ಟು ಕೊಲ್ತೀರಾ ನೀವು ಅಂತ ಕೇಳ್ತಾರಲ್ಲ ಮೇಡಮ್. ಈಗಾಗಲೇ ಇವರು ಇವ್ರ ಮ್ಯಾಗೆ ದೇಶಾದ್ಯಂತ ಈಗಾಗಲೇ ಇವ್ರ ಮ್ಯಾಗೆ ಕೇಸ್ ಆಗ್ತಾ ಇದೆ. ಇವಾಗ ಯಾವತ್ತು ಮಾತಾಡ್ಬೇಕಾದ್ರೆ ಎಂದ ಮುಂದೆ ನೋಡ್ಬೇಕು ಮೇಡಮ್. ಸರ್, ಮತ್ತೊಂದು ಕಡೆ ಏನು ಈಗಾಗಲೇ ಕೇಂದ್ರದ ಸಚಿವರಿದ್ದಾರೆ ಅನಂತಕುಮಾರ್ ಹೆಗಡೆ, ಅವರು ಕೂಡ ಸಾಕಷ್ಟು ವಿವಾದಾತ್ಮಕ ಹೇಳಿಕೆಗಳನ್ನ ನೀಡಿ ವಿವಾದಾತ್ಮಕ ಹೇಳಿಕೆಗಳಿಗೆ ಕಾರಣಕರ್ತರ ಆಗಿದ್ರು. ಇಲ್ಲ ಒಂದ್ ಕಡೆ ನೋಡೋದಾದ್ರೆ ಅವರಿಗೆ ಟಾಂಗ್ ಕೊಡೋದಕ್ ಹೋಗಿ ಪ್ರಧಾನಿ ಮೋದಿ ಅವರ ವಿಚಾರವನ್ನ ಬಳಸ್ಕೊಂಡ್ರು ಗೋಪಾಲ ಕೃಷ್ಣ ಅನ್ನುವಂತಹ ಅನ್ನುವಂತಹ ನಿಟ್ಟಿನಲ್ಲಿ ಏನಾದ್ರು ಯೋಚನೆಗಳು ಶುರುವಾಗುತ್ತ? ಹೇಗೆ ಮೇಡಮ್, ಇವ್ರು ಮಾತಾಡುದು ದೇಶದ ಪ್ರಧಾನಮಂತ್ರಿ ಮೇಲೆ, ಅವ್ರು ಮಾತಾಡುದು ಎಲ್ಲಿಯ ಲೋಕಲ್ ಯಾರೋ ಯಾರ ಮೇಲೆ ಏನೋ ಮಾತಾಡ್ತಾರೆ ಮೇಡಮ್ ಅವರು. ಆದ್ರೆ ಡೈರೆಕ್ಟ್ ಇವಾಗ ಇವ್ರು ಮಾತಾಡಿದ್ದು ಪ್ರಧಾನಮಂತ್ರಿಗಳಿಗೆ ಮೇಡಮ್, ರಾಷ್ಟ್ರಪತಿ ಆಯ್ತು, ಪ್ರಧಾನಮಂತ್ರಿ ಉನ್ನತ ಹುದ್ದೆಯಲ್ಲಿ ಇರ್ತಾರೆ ಮೇಡಮ್ ಅವರು. ಅವ್ರಿಗೆ ಗೌರವ ಕೊಡ್ತಕ್ಕಂಥದ್ದು ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರ ಇದು. ಒಬ್ಬ ಮಾಜಿ ಶಾಸಕರಾಗಿ ಅವ್ರಿಗೆ ಏನಾದ್ರು ಅವ್ರಿಗೆ ಏನೋ ಕಾಮನ್ ಸೆನ್ಸ್ ಏನಾದ್ರು ಇದ್ರೆ ಮೇಡಮ್ ಇಂತ ಈ ತರ ಮಾತಾಡ್ಬಾರ್ದು ಮೇಡಮ್. ಅವ್ರಿಗೇನಾದ್ರು ದಮ್ಮು ತಾಕತ್ ಐತಾ? ದಮ್ಮು ತಾಕತ್ ಇತ್ತು ರಾಹುಲ್ ಗಾಂಧಿಗೆ ಅನ್ಕೊಂಡು ಹೇಳ್ತಾರ ಅವರು. ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ಬ್ರಹ್ಮಾನಂದ್ ಅವರೇ. ಎಸ್ಸಿದೀಗ ಮಹಂತೇಶ್ ಅಂತ ಕರೆ ಮಾಡಿದ್ದಾರೆ ಸರ್. ನಮಸ್ತೆ. ನಮಸ್ತೆ ಮೇಡಮ್ ಅವರೇ. ಸರ್ ಹೇಳಿ. ನಮ್ಮ ಹೆಸರು ಮಾಲತೇಶ್ ಅಂತ, ಹಾವೇರಿಯಿಂದ ನಾವು. ಸರ್ ಹೇಳಿ ಹೇಳಿ, ಗೊತ್ತಾಯ್ತು. ಏನ್ರಿ ಮೇಡಮ್ ಅವ್ರೆ, ನಾವು ಇವ್ರನ್ನೆಲ್ಲ ನೋಡಿ ಕಲಿಬೇಕು. ಮಾಜಿ MLA ಅವರು, ಮಾಜಿ ಶಾಸಕರಾಗಿ ಅಂತಾರೆ, ಬಾಯಾಗ ಗುಂಡಿಟ್ಟು ಕೊಲ್ರಿ ಅವ್ರನ್ನ ಅಂತಾರಂದ್ರೆ, ಒಬ್ಬ ದೇಶದ ಪ್ರಧಾನಿ ಯಾವ ಪಕ್ಷದಾರ ಇರ್ಲಿ ಅವರು? ಇವ್ರಿಗೇನಾದ್ರು ನಾಚಿಕೆ ಮಾನ ಮರ್ಯಾದೆ ಇದೇನ್ರಿ ಇವ್ರಿಗೆ? ಇವ್ರು ಈ ವರ್ತನೆ ನೋಡಿ ಈಗ ಅವ್ರು ಏನಾಗಿದಾರ ಅಲ್ಲಿ, ಜನ ಅವ್ರಿಗೆ ಬುದ್ಧಿ ಕಲ್ಸಿದಾರ ಆ ಕ್ಷೇತ್ರದೊಳಗೆ? ಆದ್ರೂ ಅವ್ರಿಗೆಲ್ಲ ಮರ್ಯಾದೆ ಇಲ್ಲನ್ರಿ ಅವ್ರಿಗೆ. ಒಬ್ಬ ದೇಶದ ಪ್ರಧಾನಿ ಬಗ್ಗೆ ಯಾವ ರೀತಿ ಮಾತಾಡ್ಬೇಕಂತ, ಇದನ್ನ ಯಾರು ಮಾತಾಡ್ತಾರಂದ್ರೆ, ಪಾಕಿಸ್ತಾನದವ್ರು ಮಾತಾಡ್ತಾ ಇದಾರ, ಉಗ್ರಗಾಮಿಗಳು ಮಾತಾಡ್ತಾ ಇದಾರ, ಮೋದಿಯವ್ರನ್ನ ಗುಂಡಿಟ್ಟು ಕೊಲ್ಬೇಕು ಅಂತೇಳಿ. ಇವ್ರು ಯಾವ ಕುಲಕ್ಕೆ ಸೇರಿದಾರ ಇವ್ರು? ಇವ್ರೇನ್ ನಮ್ ದೇಶವಾಗಿದಾರ ಅಲ್ಲಿ ಬೇರೆ ದೇಶವಾಗಿದಾರ ಅಂತ ಇವ್ರು? ಇವ್ರಿಗೇನು ಸ್ವಲ್ಪ ಸಾರ್ವಜನಿಕ ರಂಗದೊಳಗೆ ಅಡ್ಡಾಡ್ತಾ ಇದಾರಲ್ರಿ, ಇವ್ರಿಗೇನ್ ಗುರ್ತಾಗಲ್ವಾ? ಏನಾದ್ರು ಇವ್ರು ಮೇಡಮ್ ಆಗಿರ ಇವ್ರು ಯಾಕೆ ಮಾತಾಡ್ತಾರಂದ್ರೆ, ಈಗ ಒಳ್ಳೇದು ಒಬ್ಬ ಮನುಷ್ಯ ಸಾರ್ವಜನಿಕವಾಗಿ ಕಾಣಿಸ್ಕೋಬೇಕು ಅಂದ್ರೆ, ಹೈಲೈಟ್ ಆಗ್ಬೇಕು ಅಂದ್ರೆ, ಒಂದು ಒಳ್ಳೇದರ ಮಾಡ್ಬೇಕು, ಕೆಟ್ಟದ್ರ ಮಾಡ್ಬೇಕು. ಜನರ ಬಾಯಿ ಒಳಗ ಮೋದಿ ಅವ್ರು ಈ ದೇಶಕ್ಕಾಗಿ ಏನ್ ಮಾಡ್ತಾ ಇದ್ರಂತ ಇಡೀ ಸಣ್ಣ ಮಕ್ಳು ಕೇಳ್ತಾ ಇದಾರ. ಒಂದು LKG UKG ಮಕ್ಳು ಕೇಳಿದ್ರು ಇವತ್ತಿನ ದೇಶದ ಪ್ರಧಾನಿ ಆದ್ರ ಯಾರು ಅಂದ್ರೆ ಮೋದಿ ಅಂತ. ಕಾರಣ ಏನಂದ್ರೆ ಅವ್ರ ಕೆಲ್ಸಗಳು ಅವ್ರನ್ನ ಗುರ್ತಿಸ್ತಾ ಅದು. ಇವ್ರು ಅವ್ರ ತರ ಮಾಡಕ್ ಆಗಲಿಲ್ಲ, ಮತ್ ಈ ತರ ಹೇಳಿಕೆ ಕೊಟ್ಟು TV ಮಾಧ್ಯಮದೊಳಗೆ ಬರೋದು ಅಲ್ರಿ. ಅಟ್ ಲೀಸ್ಟ್ ಅವ್ರಿಗೆ ಒಂದು ಜ್ಞಾನ ಇರಬೇಕು. ನಿಮ್ಮ ಮಾಧ್ಯಮಗಳು ಇವತ್ತೆಲ್ಲ ತೋರಿಸ್ತಾ ಇದಾವ, ಕೆಟ್ಟದ್ದನ್ನು ತೋರಿಸ್ತಾ ಇದಾವು, ಒಳ್ಳೇದನ್ನು ತೋರಿಸ್ತಾ ಇದಾವು. ಇದನ್ನ ನಮ್ದ TV ಒಳಗ್ ಹಾಕ್ತಾರ ಇಲ್ಲ ಅನ್ನೋ ಪರಿಜ್ಞಾನ ಬೇಡ ಆತ್ಗ. ಇಂಥವ್ರೆಲ್ಲ ಈ ರಾಜಕಾರಣದೊಳಗ ಸಮಾಜ ಸೇವೆ ಒಳಗ ಇವರೆಲ್ಲ ಯೋಗ್ರಲ್ರಿ ಇವರು. ಸರ್, ಇನ್ನೊಂದು ಕಡೆ ಬಿಜೆಪಿ ಒಂದು ತಿಂಗಳಾಯ್ತು ಇವ್ರು ಹೇಳಿಕೆ ನೀಡಿ. ಆಯ್ತು ಮೇಡಮ್, ಅವ್ರು ಏನಾದ್ರು ಯಾಕೆ ಇವಾಗ ಈ ವಿಚಾರವನ್ನ ದೊಡ್ಡದ್ ಮಾಡ್ತಾ ಇದೆ? ಇಷ್ಟು ದಿನಗಳ ಕಾಲ ಏನ್ ಮಾಡ್ತಾ ಇತ್ತು ಬಿಜೆಪಿ? ಹಾಗೆ ಒಂದು ತಿಂಗಳರ ಆಗ್ಲಿ ಇವತ್ತರಾಗ್ಲಿ ಎಂದಾದ್ರೂ ಮಾತಾಡಿದ್ದ ಅದ್ ಮಾತಾಡಿದ್ ತಪ್ಪು ತಾನೆ? ಅಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರ ವಿಚಾರ ಅಂತಂದ್ರೆ ಈಗಾಗ್ಲೇ ರಾಷ್ಟ್ರೀಯ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಲೋಪದೋಷ ಆಗಿದೆ, ಸಾಕಷ್ಟು ಒಂದು ಕಾನೂನು ಕ್ರಮಗಳು ಜರುಗಿಸಬೇಕು ಅಂತ ಇವತ್ತು ಹೇಳ್ತಾ ಇದೆ. ಟ್ವೀಟ್ ಮಾಡೋ ಬದಲು ಕಾನೂನು ಕ್ರಮ ಕೈಗೊಳ್ಬೋದಿತ್ತಲ್ವಾ ಬಿಜೆಪಿ ಅವರು ಅಂತ ನಮ್ಮ ಪ್ರಶ್ನೆ. ಮೇಡಮ್ ಅರೆ, ಇಂತಿಂತರ್ ದಿನ ಒಬ್ಬೊಬ್ಬನ ಈ ರೀತಿ ಒದರಿಕೆಂತ ಹೊಂಟ್ರೆ ಕಾನೂನು ಕ್ರಮ ಅನ್ಕಂತ ಬರೀ ದಿನನಿತ್ಯ ಅದೇ ಕೆಲಸ ಆಗಿ ಹೋಗ್ತದೆ, ಬೇರೆ ಅಭಿವೃದ್ಧಿ ಕೆಲಸ ಮಾಡೋದು ಬೇಡ ಅವ್ರು. ಹೌದಲ್ರಿ, ಬೇಕಾದಷ್ಟು ಮಾಡೋ ಕೆಲಸ ಇದೆ ಮೇಡಮ್ ಅರೆ. ಇವ್ರಿಗೆಲ್ಲ ಏನಾಗ್ಬಿಟ್ಟಿತ್ತು ಅಂತಂದ್ರೆ,
ಇಡೀ 60 ವರ್ಷ ಈ ದೇಶನ ಕೊಳ್ಳೆ ಹೊಡೆದು ನಿಮ್ಗೆ ನೀರ್ ಕುಡ್ದಾರಲ್ಲ, ಈಗ ಅದು ಅವ್ರಿಗೆ ಸರಿ ಅನಿಸ್ತಾ ಇಲ್ಲ. ಅದೇ ಅವ್ರು ಮಾಡ್ತಾ ಇರೋದ್ ಈ ಕೆಲ್ಸ ಏನ್ರಿ ದೇಶಕ್ಕಾಗಿ? ಅವ್ರಿಗೆ ಏನಿದಾರ? ಅವ್ರ ಏನ್ ಸಂಸಾರ ಐತೆ, ಕುಟುಂಬ ಐತೆ, ಏನಿಲ್ಲ. ಅವ್ರ ದಿನನಿತ್ಯ ದುಡಿಯೋದೇ ದೇಶಕ್ಕೋಸ್ಕರ. ನಾವೆಲ್ರಿ ಒಬ್ಬ ಇವತ್ ಗ್ರಾಮ ಪಂಚಾಯತಿ ಮೆಂಬರ್, ಒಬ್ಬ MLA, ಒಬ್ಬ ತಾಲೂಕ್ ಪಂಚಾಯತಿ ಮೆಂಬರ್ ಆದ್ರೆ ಹೆಂಡತಿ ಒಂದ್ ಕಾರು, ಮಕ್ಕಳಿಗೆ ಒಂದ್ ಕಾರು, ಎಲ್ಲ ಬಂಗ್ಲೆಗಳು, ಏನಿದೆ ರೀ ಅವ್ರಿಗೆ? ಏನಿದೆ ಅವ್ರಿಗೆ? ಏನಿದ್ರು ಅವ್ರ ದೇಶಕ್ಕಾಗಿ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಸುದೀಗ ಬೆಂಗಳೂರಿನಿಂದ ಶಂಕರ್ ಅಂತ ಕರೆ ಮಾಡಿದ್ದಾರೆ ಸರ್. ನಮಸ್ತೆ. ನಮಸ್ಕಾರ ಸರ್, ಹೇಳಿ. ಈ ಬೇಲೂರು ಗೋಪಾಲಕೃಷ್ಣ ಮೊದಲು BJP ಶಾಸಕರಾಗಿದ್ರು, ಅಲ್ಲಿ ಎತ್ತಂಗಡಿ ಮಾಡಿದ್ರು, ಎತ್ತಂಗಡಿ ಮಾಡಿ ಈ ಕಡೆ ಕಾಂಗ್ರೆಸ್ ಸೇರ್ಕೊಂಡ್ರು. ಅವ್ರ ಬಣ್ಣ, ಅವ್ರು ಮಾತಾಡೋದು ಎಲ್ಲ ಕಾಂಗ್ರೆಸ್ ಸಂಸ್ಕೃತಿ ಆಗೋಗಿದೆ. ಕಾಂಗ್ರೆಸ್ ನವರು ನಾಯಕರು ಹೇಗೆ ಅಂದ್ರೆ, ಪಾಕಿಸ್ತಾನ್ಗೆ ಹೋಗ್ಬಿಟ್ಟು ಮೋದಿನ ಹೆಂಗೆ ಸೋಲಿಸ್ಬೇಕು ಅಂತ ಪ್ಲಾನ್ ಆಗ್ತಾ ಇದ್ದಾರೆ. ಮಣಿಶಂಕರ್ ಅಯ್ಯರ್ ಒಬ್ಬ ಗೂಬೆ ಹೋಗಿದ್ದ, ಅವನಿಂದ ಅಯ್ಯಪ್ಪನು ಈಗ ಅಯ್ಯಪ್ಪ ಮುಗಿಸೋದ್ರಲ್ಲಿ ಇದ್ದಾನೆ. ಈಗ ಒಂದ್ ತಿಂಗಳ ಹಿಂದೆ ಹೇಳಿದ್ನ, ಈಗ ಯಾಕೆ ಹಾಕಿದ್ರು ಅಂತ ನೀವು ಇಬ್ಬರು ಮೂರು ಜನ ಕೇಳಿದ್ರಿ. ನಾಳೆ ನರೇಂದ್ರ ಮೋದಿ ಕಲ್ಬುರ್ಗಿಗೆ ಬರ್ತಾ ಇದಾರೆ, ಇನ್ನ ಮಗ ಏನಾದ್ರು ಮಾಡ್ಬಿಡ್ತಾನ ಅಂತ BJP-ನವ್ರಿಗೆ ಹೆದರಿಕೆ ಇದೆ. ಯಾಕಂದ್ರೆ ಇವ್ರನ್ನ ಸಾಯಿಸು ಅಂತ ಹೇಳ್ತಾ ಇದಾರಲ್ಲ. ಈ ಕಾಂಗ್ರೆಸ್ನವ್ರ ಕಲ್ಚರ್ ಇದು, ಒಳ್ಳೆ ಕೆಲಸ ಮಾಡೋರ್ನಾದ್ರು ನಿಲ್ಲಿಸ್ಬಾರ್ದು. ಬಟ್ ಮೋದಿ ಅಲ್ಲಿ ನಿಂತಿರೋದು ಒಂದು ಸಿಂಹದ ತರ, ಅವನ್ನ ಸೋಲ್ಸೋದಕ್ಕೆ ಯಾವ ನನ್ನ ಮಗನ ಕೈಲೂ ಆಗಲ್ಲ ಅಂತ ಹುಟ್ಟೆ ಇಲ್ಲ ಇನ್ನು ಇಂಡಿಯಾದಲ್ಲೇ. ಇನ್ನೊಂದ್ ಕಡೆ BJP ಯಾಕೆ ಇಷ್ಟು ದಿನಗಳ ಕಾಲ ಟೈಮ್ ತಗಂತು, ಯಾಕೆ ಸುಮ್ಮನಿತ್ತು ಅಂತ ಅದೇ ಹೇಳ್ತಾ ಇದ್ದೀನಲ್ಲ. ನಾಳೆ ಕಲ್ಬುರ್ಗಿಗೆ BJP ಮೋದಿ ಬರ್ತಾ ಇದಾರೆ, ಅದಕ್ ಮುಂಚೆ ಈ ನನ್ನ ಮಗ ಏನಾದ್ರು ಮಾಡ್ಬಿಟ್ರೆ ಅಂತ ಇವನ್ ಮೇಲೆ ಒಂದ್ ಕಣ್ಣಿಡೋದಕ್ಕೋಸ್ಕರ ಇವನ್ ಮೇಲೆ ಕ್ರಿಮಿನಲ್ ಆಕ್ಷನ್ ತಗೊಂಡ ಇವನ್ ನೆನೆಗೆ ಒಪ್ಪಿಸ್ಬಿಟ್ಟು. ಅಲ್ಲ, ಹಾಗಿದ್ರೆ ಪ್ರಧಾನಿ ಇಲ್ಲಿಗೆ ಬರ್ತಾರೆ ಅಂದ್ರೆ ಮಾತ್ರ ಅವ್ರ ಬಗ್ಗೆ ಕ್ರಮ ತಗೊಳ್ಬೇಕು ಅಥವಾ ಕೇರ್ ತಗೊಳ್ಬೇಕು ಇಲ್ಲೇನೆ ಬೇಡ ಅಂತಾನ ನಿಮ್ಮ ಅರ್ಥ? ಅಲ್ಲ, ಅಯ್ಯಪ್ಪ ಇರೋದು ಕರ್ನಾಟಕದಲ್ಲಿ ತಾನೆ. ಅಲ್ಲ, ಅವ್ರು ಬರ್ತಾರೆ ಅಂದ್ರೆ, ಅಲ್ಲ ಬರೋಕಿನ ಮುಂಚೆ, ಯಾಕೆಂದ್ರೆ ನಮ್ಮ ದೇಶದ ಪ್ರಧಾನಿ ಅವರು ಅವ್ರಿಗೆ ಇವ್ರಿಗೆ ಆ ಪಕ್ಷ ಈ ಪಕ್ಷ ಅನ್ನೋದನ್ನ ಬಿಟ್ಬಿಡ್ಬೇಕು. ಇಡೀ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು, ಪ್ರತಿಯೊಬ್ಬರಿಗೂ ಅವರೇ ಪ್ರಧಾನಿ ಅಲ್ವಾ? ಸೊ ಅವಾಗೆಲ್ಲ ಯಾಕೆ ಸುಮ್ಮನಿದ್ರು BJP ನಾಯಕರು ಹಾಕಿದ್ರೆ? ಹೇಳ್ತಾ ಇದೀನಲ್ಲ, ಬೇರೆ ಕಡೆ ಎಲ್ಲ ಅವ್ರಿಗೆ ಬೇಕಾದ ಸೆಕ್ಯೂರಿಟಿ ಎಲ್ಲ ಇದೆ, ಇಲ್ಲಿ ಇವನ್ ಇರೋ ಕಡೆಗೆ ಕರ್ನಾಟಕಕ್ಕೆ ಬರ್ಬೇಕಾದ್ರೆ ಇವನು ಮಾಜಿ ಕರ್ನಾಟಕ ಶಾಸಕ ಆಗಿದ್ದಲ್ವಾ. ಸೊ ಇವನೇನಾದ್ರೂ ಎಡವಟ್ ಮಾಡ್ಬಿಡ್ತಾನ ಅನ್ಬಿಟ್ಟು ಇವ್ರಿಗೆಲ್ಲ ಎಚ್ಚರಿಕೆ ಕೊಡೋಕ್ಕೋಸ್ಕರ ಈಗ BJP-ನವ್ರು ಹಾಕಿರ್ಬೇಕು ಅಂತ ನನಗೆ ಅನ್ಸುತ್ತೆ. ಕ್ರಿಮಿನಲ್. ಥ್ಯಾಂಕ್ ಯು, ಥ್ಯಾಂಕ್ ಯು ಶಂಕರ್ ಅವರೇ ಕರೆ ಮಾಡಿದ್ದಕ್ಕೆ. ಸದೀಗ ವಿವೇಕಾನಂದ ಅಂತ ಕರೆ ಮಾಡಿದ್ದಾರೆ ಸರ್. ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್ ಹೇಳಿ. ಅದೇ ಮೇಡಮ್, ಅವ್ರು ಬೇಲೂರು ಇವರು ಮಾತಾಡಿರೋದು ತಪ್ಪೇ ಮೇಡಮ್ ಮೋದಿ ಬಗ್ಗೆ. ಓಕೆ, ತಪ್ಪ ಮೇಡಮ್. ಅವ್ರ ವಿರುದ್ಧ ಕಾನೂನು ಕ್ರಮ ತಕ್ಕಂಡೇಬೇಕು ಇವರು. ಕಾಂಗ್ರೆಸ್ ನವರೇ ತಕ್ಕಬೇಕು ಮೇಡಮ್ ಅವರು. ಯಾವ ರೀತಿ ಮೇಡಮ್? ಕಾಂಗ್ರೆಸ್ ನವರೇ ತಕ್ಕಬೇಕು ಮೇಡಮ್ ಈಗ. ವಿವೇಕಾನಂದ ಅವರು ಇವಾಗ ಏನ್ ಇಷ್ಟು ದಿನಗಳ ಕಾಲ, ಒಂದ್ ತಿಂಗಳಾಯ್ತು ಇವ್ರು ಹೇಳಿಕೆ ನೀಡಿ, ಇಷ್ಟು ದಿನಗಳ ಕಾಲ BJP ಯಾಕೆ ಸುಮ್ಮನಿತ್ತು? ಇದುವರೆಗೂ ಕಾನೂನು ಕ್ರಮ ಜರುಗಿಸ್ಬೋದಿತ್ತಲ್ವಾ, BJP-ಗೂ ಕೂಡ ಅವಕಾಶ ಇತ್ತಲ್ವಾ ಅಂತ. ಅಲ್ಲ ಮೇಡಮ್, ಈಗ ಯಾವಾಗನ್ನ ಮಾತಾಡ್ಲಿ ಮೇಡಮ್? ಈಗ ಅವ್ರು ಮಾತಾಡಿದ್ದು ತಪ್ಪೇ ತಾನೆ. ಯಾವ February 4 ಅವ್ರು ಮಾತಾಡಿರೋದು ಸರಿ ಅಂತ ನಾವು ಸಮರ್ಥಿಸ್ಕೊಳ್ತಾ ಇಲ್ಲ. BJP ಯಾಕೆ ಸುಮ್ಮನಿತ್ತು ಅನ್ನೋದು ನಮ್ಮ ಪ್ರಶ್ನೆ. ಹೌದು ಮೇಡಮ್, ತಪ್ಪು ಮೇಡಮ್. ಅವ್ರು ಮಾತಾಡಿದ ಅವಕಾಶ ಇತ್ತು ಅಂದ್ರೆ ಈಗ ಅವ್ರಿಗೆ ಇದಾಗಿದೆ ಮೇಡಮ್ ಈಗ. ಓಕೆ, ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡೋದಕ್ಕೆ. ಸದೀಗ ರಾಜು ಅಂತ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ರಾಜು ಅವರೇ ನಮಸ್ಕಾರ. ಹೇಳಿ ಮೇಡಮ್. ನಮಸ್ಕಾರ. ಈ ಬೇಲೂರು ಗೋಪಾಲಕೃಷ್ಣ ಅವರು ನರೇಂದ್ರ ಮೋದಿಯರಿಗೆ ಗುಂಡಿಟ್ಟು ಸಾಯಿಸಿ ಅಂತ ಹೇಳಿದ್ದಾರೆ. ಅವನೊಬ್ಬ ಹುಚ್ಚ, ಅವನಿಗೆ ತಲೆ ಕೆಟ್ಟಿದೆ. ಫಸ್ಟ್ ಅವನಿಗೆ ಜನ ಯಾವ ಕಲ್ ತಗೊಂಡು ಹೊಡಿತಾರೆ ಅಂತ ಹೇಳಿ ಗೊತ್ತಾಗಲ್ಲ. ಯಾಕೆಂತೇಳಿ ನಮ್ಮ ಪಕ್ಷದಿಂದ ಪಕ್ಷಕ್ಕೆ ಹಾರಿ ಹಾರಿ ಸಮಾಜ ದುಡ್ಡು ಮಾಡ್ಕೊಂಡಿದ್ದಾನೆ. ದುಡ್ಡು ಮಾಡ್ಕೊಂಡು ಅದ ಈಗ ಯಾವ ದುಡ್ಡು ಸಿಗ್ತಾ ಇಲ್ಲ. ಈಗ ಏನಾಗಿದೆ, ಈ ರೀತಿ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟೆ ಕಾಂಗ್ರೆಸ್ ಸ್ವಲ್ಪ ದುಡ್ಡು ಕೊಡ್ತಾರೆ ಅಂತ ಹೇಳಿ ಈ ರೀತಿಯಾಗಿ ಲೂಸ್ ಟಾಕ್ ನಿಂಗ್ ಮಾತಾಡ್ತಾನೆ. ಇದು 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 ಅವಾಚ್ಯ ಶಬ್ದದಿಂದ ಬೈತಾ ಇದ್ದಾನೆ ಹೇಳು ಗೋಪಾಲಕೃಷ್ಣ. ಅವನಿಗೆ ಎಜುಕೇಶನ್ ಇಲ್ಲ, ಮೋಸ್ಟ್ಲಿ SLC ಅಂತ ಕಾಣುತ್ತೆ. SLC ಫೇಲ್ ಆಗಿದಾನೆ ಅಂತ ಕಾಣುತ್ತೆ. SLC ಫೇಲ್, ಮೋಸ್ಟ್ಲಿ SLC ಫೇಲ್ ಆಗಿ ಎಲ್ಲ ಹೋಗಿ ಪಾಸ್ ಎಲ್ಲ ಎಕ್ಸಾಮ್ ಕಟ್ಟಿ ಪಾಸ್ ಮಾಡ್ಕೊಂಬಂದೆ ಅಂತ ಕಾಣುತ್ತೆ. ಅವ MLA ಅವನು ಯಾವ ರೀತಿ 2 ಬಾರಿ MLA ಆದ ಅಂತೇಳಿ ಗೊತ್ತಿಲ್ಲ. ಜನ ಯಾವ ರೀತಿ ಓಟ್ ಕೊಟ್ರು ಅಂತೇಳಿ ಈ ರೀತಿ ಒಬ್ಬ ನಮ್ಮ ದೇಶದ ಒಬ್ಬ ಪ್ರಧಾನಮಂತ್ರಿಗೆ ಇದು
ಮಾತಾಡೋದಿದೆಯಲ್ಲ, ಇದು 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 ಭಾರಿ ದೊಡ್ಡ ಅಗಾರಿತನ. ಬೇಳೂರು ಗೋಪಾಲಕೃಷ್ಣನೇ ದೊಡ್ಡ ಉಗ್ರವಾದಿ ಅಂತ ಹೇಳ್ಬೋದು ಮೇಡಮ್. ಓಕೆ, ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡೋದಕ್ಕೆ ರಾಜು ಅವರೇ. ಸದೀಗ ರಾಜೇಶ್ವರಿಯಿಂದ, ರಾಜೇಶ್ವರಿ ಅಂತ ಕರೆ ಮಾಡಿದ್ದಾರೆ ಮೈಸೂರಿನಿಂದ. ಮೇಡಮ್ ನಮಸ್ತೆ. ನಮಸ್ತೆ. ಹಾ ಮೇಡಮ್ ಹೇಳಿ. ಮೇಡಮ್ ಫಸ್ಟ್ ನಾನ್ ನಿಮ್ಮನ್ ಕೇಳ್ತೀನಿ ಮೀಡಿಯಾದವ್ರನ್ನ, ಫೆಬ್ರವರಿ 14th ಆಗಿರೋ 4th ಆಗಿರೋದನ್ನ ನೀವ್ಯಾಕೆ ನೀವ್ ಜವಾಬ್ದಾರಿ ತಗೊಂಡು ಮೀಡಿಯಾದವ್ರ ಹಾಕಿರೋದು, ನೀವ್ ಜವಾಬ್ದಾರಿ ತಗೊಂಡು ನೀವ್ಯಾಕೆ ಅದನ್ನ ಇದು ಮಾಡ್ಲಿಲ್ಲ? ನಾವು ಫೆಬ್ರವರಿ 4ರಂದು ಯಾವಾಗ ಕಾರ್ಯಕ್ರಮದಲ್ಲಿ ಬೇಳೂರು ಗೋಪಾಲಕೃಷ್ಣ ಮಾತನಾಡಿದ್ರು, ಅವ್ರು ಮಾತಾಡಿ ಕೇವಲ 15-20 ನಿಮಿಷದ ಒಳಗೆ ನಾವು ಮಾಧ್ಯಮಗಳಲ್ಲಿ ನಮ್ಮ ನ್ಯೂಸ್ ಎಕ್ಸ್ ಕನ್ನಡದಲ್ಲಿ ಸುದ್ದಿಯನ್ನ ಬಿತ್ತರಿಸಿದ್ದೇವೆ. ಆವತ್ತೆ ನೀವೇ ಮಾಡಿರೋ ತಪ್ಪು, ಆವತ್ತೆ ನೀವು ತಡಿಬೇಕಿತ್ತಿದ್ದನ್ನ. ನಾವ್ ಹೇಗ್ ತಡೆಯೋಕ್ ಸಾಧ್ಯ? ಈಗ ಈಗ ಒಂದೇ ನಿಮಿಷ ಮೇಡಮ್, ನಾವ್ ಹೇಗ್ ತಡೆಯೋದಕ್ ಸಾಧ್ಯ? ನೀವ್ ಹೇಗೆ ಅಂದ್ರೆ ಇವಾಗ ಇವಾಗ ಹೇಗೆ ನೀವು ಹೇಳ್ತಾ ಇದ್ದೀರಾ, ಅವತ್ತಿನ ದಿನಾನೇ ಹೇಳಿದಿದ್ರೆ ಒಂದು ಒಳ್ಳೇದಾಗ್ತಾ ಇತ್ತು. ಹೇಳಿದಿವಲ್ಲ, ಮತ್ತೊಂದು ವಿವಾದಾತ್ಮಕ ಹೇಳಿಕೆ. ನಾಯಕ ಹುಟ್ಕೊಂಡಿದ್ದಾರೆ, ಅದು ಬೇರೆ ಯಾರೂ ಅಲ್ಲ, ಬಿಜೆಪಿ ಪಕ್ಷದಿಂದ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿರುವಂತಹ ಮಾಜಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಅಂತ ನಾವು ವರದಿ ಪ್ರಸಾರ ಮಾಡಿದ್ದೀವಲ್ಲ, ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ, ನಮ್ಮಲ್ಲಿ ಏನ್ ಲೋಪದೋಷ ನಿಮಗೆ ಕಾಣಿಸ್ತು ಅಂತ ಗೊತ್ತಾಗ್ಲಿಲ್ಲ. ಒಂದೇ ನಿಮಿಷ ಅದಕ್ಕೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ರಾಜೇಶ್ವರಿ ಅವರೇ ಒಂದೇ ನಿಮಿಷ ಅದಕ್ಕೆ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ನಾವು ಅವತ್ತು ವರದಿಯನ್ನ ಪ್ರಸಾರ ಮಾಡಿದ್ದೇವೆ, ನಮ್ಮ ಲೋಪದೋಷ ಆದ್ರೂ ಏನು ಅಂತ ನಾವು ವರದಿ ಪ್ರಸಾರ ಮಾಡಿದ್ದೇವಲ್ಲ. ನಾವು ಹೇಗೆ ಕಾರಣಕರ್ತರ ಆಗ್ತೀವಿ? ಮಾಡಿರೋದು ಒಂದು ಪ್ರಧಾನಿನ, ದೇಶದ ಪ್ರಧಾನಿನ ಅವರು ಹತ್ಯೆ ಮಾಡಿ ಅಂತ ಡೈರೆಕ್ಟ್ ಆಗಿ ಹೇಳಿರೋದು ಒಂದು. ನಾವು ಹೇಳಿದೀವಿ ರಾಜೇಶ್ವರಿ ಮೇಡಮ್ ಅವರೇ, ಒಂದೇ ನಿಮಿಷ ಮೇಡಮ್, ಅಲ್ಲ ಈಗ ನೀವು ಮಾಡ್ಬೇಕಿತ್ತು ಅಂತ ಹೇಳ್ತಿದ್ದೀರ ಅಲ್ವಾ, ನೀವ್ ಇನ್ನೂ ಅರ್ಥನೆ ಮಾಡ್ಕಂತಿಲ್ಲ ನಾನು ಏನ್ ಹೇಳ್ತಿದ್ದೀನಿ ಅಂತ. ನಾವು ವರದಿ ಪ್ರಸಾರ ಮಾಡಿದೀವಲ್ಲ, ಏನ್ ಮಾಡ್ಬೇಕಿತ್ತು ಅಂತ ಹಾಗಿದ್ರೆ. ನಾವು ತಪ್ಪು ಮಾಡಿದಾಗ ನಮ್ಮನೆಯನ್ನ ನಾವು ಫಸ್ಟ್ ಶುದ್ಧಿ ಮಾಡ್ಕೋಬೇಕಂದ್ರೆ ಕಾಂಗ್ರೆಸ್ ಅವರು ಆಕ್ಷನ್ ತಗೋಬೇಕಿತ್ತು. ಯಡಿಯೂರಪ್ಪ ಏನೋ ಒಂದ್ ಕ್ಯಾಸೆಟ್ ಇಲ್ಲ ಏನೋ, ಅವಾಗ್ಲೂ FIR ಎಲ್ಲ ಹೋಗೋದು. ಇಂಥವ್ರನ್ನ ಯಾಕೆ ಇಟ್ಕೊಂಡಿದಾರ ಅವರು? ಇಂಥವ್ರನ್ನ ಯಾಕೆ ಆಕ್ಷನ್ ತಗೊಂಡಿಲ್ಲ? ಒಂದ್ ಸ್ಟೇಟ್ಮೆಂಟ್ ಇಲ್ಲ? ನಿಮ್ಮನೆ ನೀವು ಫಸ್ಟ್ ಕ್ಲಿಯರ್ ಮಾಡ್ಕೋಬೇಕು ತಾನೆ. ಒಂದು ಎರಡನೇದಾಗಿ FIR ಓದಿ ಇಮಿಡಿಯೇಟ್ ಆಗಿ ಪೊಲೀಸ್ ಇಲಾಖೆ ತಗೋಬೇಕು ಅವ್ರ ಮೇಲೆ. ಯಾಕಂದ್ರೆ ನಾನು ದೇಶದ ಪ್ರಧಾನಿ ಭದ್ರತೆ ವಿಷಯ ಅದು. ಒಬ್ಬ ನಾಯಕ ಮೇಡಮ್, ಈಗ ಬಿಜೆಪಿ ಇವತ್ತು ತಗೊಂಡಿಲ್ಲ ಅಲ್ಲ, ನೀವು ಬೆಳಿಗ್ಗೆಯಿಂದ ಎಲ್ಲಾರ್ನು ಎಲ್ಲಾ ಚಾನೆಲ್ ಬರ್ತಾ ಇದ್ರು, ಇವತ್ತಿನವರೆಗೂ ಒಂದು FIR ಇಲ್ಲ ಕಾಂಗ್ರೆಸ್ ಅವರಿಂದ ಒಂದು ಇದಿಲ್ಲ. ಇಷ್ಟೊತ್ತು ನೀವು ಬಿಜೆಪಿ ಅವರು ಹೇಳ್ತಾ ಇದ್ದೀರಾ, ನೀವ್ ಹೇಳ್ತಾ ಇದ್ರಿ ಇವಾಗ ಹೋಗಿ ತಗೊಂಡಿದ್ರೆ ಓಕೆ, ಆದ್ರೆ ಕಾಂಗ್ರೆಸ್ ಅವರು ಒಂದು ಸ್ಟೇಟ್ಮೆಂಟ್ ಅವರಿಂದ ಬರ್ತಾ ಇದ್ದೀವಿ. ಬಿಜೆಪಿ ಅವ್ರಿಗೆ ಅವಕಾಶ ಇದೆ ಅಲ್ವಾ, ಯಾಕೆ ಅವ್ರು ಯಾಕೆ ಕಾನೂನು ಕ್ರಮ ಜರುಗಿಸೋದಕ್ ಮುಂದಾಗ್ಲಿಲ್ಲ? ಅವ್ರು ಯಾಕೆ ಸುಮ್ಮಿದ್ದಾರೆ? ಸ್ಟೇಟ್ ಗೌರ್ಮೆಂಟ್ ಇದೆ, ಗೃಹ ಇಲಾಖೆ ನಿದ್ದೆ ಮಾಡ್ತಾ ಇದೆಯಾ? ಅವ್ರು ಯಾಕೆ ಸುಮ್ಮಿದ್ದಾರೆ? ನಿದ್ದೆ ಮಾಡ್ತಾ ಇದೆಯಾ? ಒಂದು ತಿಂಗಳಾಯ್ತು ಹೇಳಿಕೆ ನೀಡಿ, ಇವತ್ತಿಗೆ ಕರೆಕ್ಟ್ ಆಗಿ ಒಂದು ತಿಂಗಳ ಮೇಲೆ ಒಂದು ದಿನ, ಇವತ್ತು March 5, ಕಳೆದ February 4ರಂದು ಅವರು ವಿವಾದಾತ್ಮಕ ಹೇಳಿಕೆ ನೀಡಿದ್ರು. ಸೊ ಬಿಜೆಪಿ ಇವತ್ತು ಟ್ವೀಟ್ ಮಾಡುತ್ತೆ, ಅವರ ಪ್ರಧಾನಿ ಬಗ್ಗೆ ಮಾತನಾಡಿದ್ದಾರೆ, ದೇಶದ ಪ್ರಧಾನಿ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಅಂತ. ಬಿಜೆಪಿ ಇಷ್ಟು ದಿನ ಏನ್ ಮಾಡ್ತಿತ್ತು ಹಾಗಿದ್ರೆ? ಈ ಸಂದರ್ಭದಲ್ಲಿ ಯಾಕೆ ಈ ವಿಚಾರ ಇವಾಗ ಮುನ್ನೆಲೆಗೆ ಬರ್ತಾ ಇದೆ? ದೇಶದ ಒಗ್ಗೂಟ ಇರ್ಬೇಕು ಅಂತ ನರೇಂದ್ರ ಮೋದಿ ಅವರು ಪ್ರಪಂಚದಲ್ಲಿ ನಮ್ ದೇಶ ಒಗ್ಗಟ್ಟಾಗಿದೆ ಅಂತ ಹೇಳ್ತಾರೆ. ಇವ್ರು ನೋಡಿದ್ರೆ ಅವರು ಎಲ್ಲಾರನ್ನು ನಮ್ಮ ಮಕ್ಕಳು ಅಂತ 130 ಕೋಟಿ ಜನ ನಮ್ಮವರು ಅಂತ ಹೇಳ್ತಾರೆ. ಇವ್ರು ನೋಡಿದ್ರೆ ಮೋದಿನ ಹತ್ಯೆ ಮಾಡಿ ಧೈರ್ಯ ಇದೆ, ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳ್ಕೊಂಡು ನಾಚಿಕೆ ಆಗ್ಬೇಕು ಇವ್ರಿಗೆ. ಜನ್ಮಕ್ಕೆ ಇಂಡಿಯಾದಲ್ಲಿ ಹುಟ್ಟೋದ ಪುಣ್ಯ ಅಂತ ಇಂಥವ್ರು ಜನ್ಮ ಕೊಟ್ಟಿದೆಯಲ್ಲ ಭಾರತ ಅಂತ ನಾಚಿಕೆ ಪಡ್ಬೇಕು. ಓಕೆ, ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡೋದಕ್ಕೆ. ಸದೀಗ ಮುನಿರಾಜು ಅಂತ ಕರೆ ಮಾಡಿದ್ದಾರೆ ಸರ್. ನಮಸ್ತೆ. ನಮಸ್ತೆ ಮೇಡಮ್. ಸರ್ ಏನ್ ಹೇಳ್ತೀರಿ? ಅದೇ ಏನು ಗೋಪಾಲಕೃಷ್ಣ ಮಾತಾಡಿರೋದು ಭಾರಿ ಇದು ಮೇಡಮ್. ಅವ್ರಿಗೆ ಕಾಂಗ್ರೆಸ್ ಗೌರ್ಮೆಂಟ್ಗೆ ಕಾಂಗ್ರೆಸ್ ಇದೆಯಲ್ಲ ನಮ್ಮ ಇದ್ರಲ್ಲೇ ನಮ್ಮ ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ಅಂತ, ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂತ ಅವ್ರಿಗೆ ಏನಕ್ಕ ಇದ್ ಮಾಡ್ಬೇಕು ಮೇಡಮ್? ಹಂಗೆ ಅರೆಸ್ಟ್ ಮಾಡ್ಬೇಕು ಅವ್ರನ್ನ ತಕ್ಷಣದಲ್ಲೇ. ಅವ್ರಿದ್ರಲ್ಲೇ ಇಂದಿರಾ ಗಾಂಧಿ, ರಾಜೀವ್ ಗಾಂಧೀಜಿ ಈ ತರ ನಡೆದೈತೆ, ಈ ತರ ಹೇಳಿಕೆ ಕೊಟ್ರೆ ಹೆಂಗಾಗುತ್ತ ಅಂತ ಇದಾಗಲ್ವಾ ಅವ್ರಿಗೆ? ಅವ್ರೊಬ್ಬ ಶಾಸಕರು ಆಗಿದ್ದಾರೆ, ಎಲ್ಲ ಮಾಜಿ ಇದ್ರಾಗೆ ಇದ್ದು ಬಿಜೆಪಿ ಇದ್ದ ಹತ್ ಕಡೆ ಹೋಗಿದ್ದಾನೆ. ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ಬೇಕಂತ ನನ್ ಮಕ್ಳು ನಾವು ಬೈಬಾರ್ದು. ಇವಾಗ ಇಬ್ರು ಯಾರನ್ನಾಗ್ಲಿ ಯಾವ ಪಾರ್ಟಿ ಅನ್ನಾಗ್ಲಿ ಪಾರ್ಟಿ ಬೇರೆ, ಇವ್ರಿಗೆ ನಮ್ಮ ಇವ್ರ ಮೇಲೇನು ನಂಬಿಕೆ ಇಲ್ಲ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ.
ನಮ್ ದೇಶದ ಬಗ್ಗೆ ಏನು ನಂಬಿಕೆ ಇಲ್ಲ. ಏನ್ ಮಾಡ್ಕೊಂಡ್ ಬಂದವ್ರೆ, ಸಾಕ್ಷಿ ತೋರ್ಸು ಸಾಕ್ಷಿ ತೋರ್ಸು ಅಂತ ಹೇಳ್ತಾರಲ್ಲ, ಇವ್ರನ್ನ ಫ್ಲೈಟ್ ಅಲ್ಲಿ ಹೋಗಿ ಸಾಕ್ಷಿ ಕೇಳ್ಕೊಂಡ್ ಬರ್ಬೇಕು, ನಮ್ಮ ಇವ್ರನ್ನ ಒಬ್ಬನ್ ಬಿಡಿಸ್ಕೊಂಡ್ ಬರ್ಬೇಕಾದ್ರೆ ಎಷ್ಟು ಕಷ್ಟ ಆಗಿರ್ತದೆ ಮೇಡಮ್. ಅಲ್ಲ, ಈಗ ಗೋಪಾಲಕೃಷ್ಣ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡ್ತಾ ಇದೀವಿ, ಅಭಿಪ್ರಾಯವನ್ನ ಸಂಗ್ರಹಿಸ್ತಾ ಇದೀವಿ. ಅದೇ ಇಂಥವರಿಂದಾನೆ ನಮ್ಗೆ ಮಾನ ಮರ್ಯಾದೆ ಹೋಗೋದು ನಮ್ ಇಂಡಿಯಾದಲ್ಲಿ. ಇಷ್ಟು ಈಗ ಬಿಜೆಪಿಗೆ ಮುಕ್ತವಾದಂತಹ ಅವಕಾಶ ಇದೆ ಕಾನೂನು ಕ್ರಮ ಜರುಗಿಸೋದಕ್ಕೆ, ಯಾಕೆ ಬಿಜೆಪಿ ಯಾಕೆ ಸುಮ್ಮನಿತ್ತು? ಒಂದು ತಿಂಗಳ ಕಾಲ ಬಿಜೆಪಿ ಗಮನಕ್ಕೆ ಬರಲಿಲ್ವಾ ಹಾಗಿದ್ರೆ ಈ ವಿಚಾರ? ಗಮನಕ್ಕೆ ಇವಾಗ ನಮ್ಮ ಮಾಧ್ಯಮದಲ್ಲಿ ಇವಾಗ ನೋಡ್ತಾ ಇರೋದು ನಮಗ್ ಗೊತ್ತಿದ್ದಾಗೆ. ಈಗ ನೋಡ್ತಾ ಇದ್ದೀರಾ ಅಂದ್ರೆ ಬಿಜೆಪಿ ಟ್ವೀಟ್ ಮಾಡಿದೆ, ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಲಾಗಿದೆ, ಈಗ ಗಮನಕ್ಕೆ ಬಂದಿದೆ. ಬಟ್ ಅವತ್ತು ಫೆಬ್ರವರಿ 4ಕ್ಕೆ ಏನ್ ಬೇಲೂರು ಗೋಪಾಲಕೃಷ್ಣ ಹೇಳಿದ್ರು ಅವತ್ತು ಕೂಡ ಮಾಧ್ಯಮಗಳಲ್ಲಿ ವರದಿ ಪ್ರಸಾರ ಆಯ್ತು, ಯಾಕೆ ಅವತ್ತಿದ್ದು ಇವತ್ತರೆಗೂ ಸುಮ್ನಿದ್ರು? ಹಾಗಿದ್ರೆ ಬಿಜೆಪಿ ನಾಯಕರು ಇದೇನೋ ಅದು ಅವ್ರ ಗಮನಕ್ಕೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ಅವರು ತಪ್ಪು ಮಾಡಿದ್ದಾರೆ ಬೇಕಾದ್ರೆ, ಬೇಕಾದಷ್ಟು ಒಂದ್ ಅವರು ನೋಡಿ ಇಮಿಡಿಯೇಟ್ಲಿ ಅವ್ರು ಆಕ್ಷನ್ ತಗೋಬೇಕಾಗಿತ್ತು. ಕಂಪ್ಲೇಂಟ್ ಮಾಡಿದ್ರೆ ಅವಾಗ ಶಿಕ್ಷೆ ಆಗೋದು ಅವ್ರಿಗೆ. ಇವಾಗ ಏನಿದೇನಿಲ್ಲ ಮೇಡಮ್, ಅವರು ಪಕ್ಷದಿಂದ ಉಚ್ಚರಿಸಿದ್ದಕ್ಕಿಂತ ಅವ್ರನ್ನ ಇವ್ರ ಲಾಯಕ್ ಇಲ್ಲ ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲೇ ಇರಕ್ಕೆ, ಯಾವ್ದನ್ನ ಪಕ್ಷ ಆಗ್ಲಿ. ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡೋದಕ್ಕೆ. ಎಸ್ ನೋಡ್ತಾ ಇದೀವಿ ಪ್ರತಿಯೊಬ್ಬರದ್ದು ಕೂಡ ಒಂದೊಂದು ರೀತಿಯಾದಂತಹ ನಿಲುವು ಅಭಿಪ್ರಾಯಗಳು. ಎಸ್ ಅದೀಗ ಮತ್ತೊಬ್ಬರು ಕರೆ ಮಾಡಿದ್ದಾರೆ, ಗೋಪಾಲಕೃಷ್ಣ ಅಂತ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್, ಫಾರ್ಚುನೇಟ್ಲಿ ನನ್ನ ಹೆಸರು ಗೋಪಾಲಕೃಷ್ಣ ಅಂತ. ಸರ್ ಹೇಳಿ. ಗೋಪಾಲಕೃಷ್ಣ ಅಂತ, ಈ ಮನುಷ್ಯ ಯಾವ ಘನಂಗಾರೆ ಮನುಷ್ಯ ಅಂತ ಅವ್ನು ಟಿವಿ ಎತ್ಕೊಂಬಂದು ಇಷ್ಟೊಂದು ಪ್ರಚಾರ ಕೊಡ್ತಾ ಇದ್ದೀರಾ? ಆಮೇಲೆ ನೀವು ಕೇಳ್ತಾ ಇರೋ ಪ್ರಶ್ನೆ ನೋಡಿದ್ರೆ ಒಂದ್ ತಿಂಗಳಾಯ್ತು ಯಾವತ್ತು ಇವಾಗ ಕಂಡ್ಬಿಡ್ತಾ ಇದ್ದೀರಾ ಅಂತ. ನೀವೇನ್ ಮಾಡ್ತಿದ್ರಿ? ಅಟ್ಲೀಸ್ಟ್ ನೀವೊಂದು ಸುಮೋಟೋ ಕೇಸ್ ಮಾಡ್ಬೋದಾಗಿತ್ತಲ್ವಾ? ಅಲ್ಲ, ಒಂದ್ ನಿಮಿಷ ಕೇಳಿ. ಇವತ್ತು ಈ ಮೀಡಿಯಾ ಏನು ಎಲೆಕ್ಟ್ರಾನಿಕ್ ಮೀಡಿಯಾಗಳಿದೆ, ಅರ್ಧ ಜನಗಳಿಗೆ ಮಿಸ್ಗೈಡ್ ಮಾಡ್ತಾ ಇರೋದು ನೀವೇನೆ. ಎಲ್ಲ ಕೆಲವು ಮೀಡಿಯಾಗಳು ಅಲ್ಲ, ಯಾವ ರೀತಿ ಮಾಧ್ಯಮದ ಸುದ್ದಿ ಬೇಡ, ನಮ್ಮ ಚಾನೆಲ್ ನ್ಯೂಸ್ ಎಕ್ಸ್ ಕನ್ನಡದ ಬಗ್ಗೆ ಏನಾದ್ರೂ ಲೋಪದೋಷಗಳಿತ್ತ, ನಾವೇನಾದ್ರೂ ಜನಕ್ಕೆ ಮಿಸ್ಗೈಡ್ ಮಾಡ್ತಿದೀವ, ಆ ಬಗ್ಗೆ ಏನಾದ್ರೂ ಮಾಹಿತಿಗಳಿದ್ರೆ, ಆ ಬಗ್ಗೆ ಏನಾದ್ರೂ ದೂರುಗಳಿದ್ರೆ ನೀವ್ ಅದನ್ನ ಮಾತನಾಡಬಹುದು. ನಾವ್ ಯಾವ ರೀತಿ ಸುಮೋಟೋ ಕೇಸನ್ನ ದಾಖಲಿಸಬೇಕಾಗತ್ತೆ? ಬಿಜೆಪಿ ನಾಯಕರು ಏನ್ ಮಾಡ್ತಿದ್ದಾರೆ ಹಾಗಿದ್ರೆ? ಪದೇ ಪದೇ ನೀವು ಅದನ್ನ ಹೇಳ್ತಾ ಇದ್ದೀರಾ? ಹೌದು, ನಾವ್ ಯಾವ ರೀತಿ ಇದಕ್ಕೆ ಪಾಲುದಾರರು? ನಮ್ಮನ್ನ ಯಾಕೆ ಹೇಳ್ತಿದ್ದೀರಾ? ಮಾಧ್ಯಮದವರು ಏನ್ ಮಾಡಿದ್ದಾರೆ? ಚರ್ಚೆ ಮಾಡೋದಕ್ಕೆ ನಮ್ಮ ಪ್ಯಾನಲ್ ಅಲ್ಲಿ ಅವಕಾಶ ಇಲ್ಲ. ನಮ್ಮ ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಬೇರೆ ಮಾಧ್ಯಮಗಳ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಇಲ್ಲ. ನಮ್ಮ ಬಗ್ಗೆ ನೀವು ಹೇಳ್ತೀರಾ ಅಲ್ವಾ ಸುಮೋಟೋ ಕೇಸ್ ದಾಖಲಿಸಬೇಕಿತ್ತು ಅಂತ? ನಾವ್ ಯಾಕೆ ದಾಖಲಿಸಬೇಕು? ಬಿಜೆಪಿ ಅವ್ರು ಏನ್ ಮಾಡ್ತಿದ್ರು ಹಾಗಿದ್ರೆ? ಬಿಜೆಪಿ ಎಲ್ಲ ರೆಸ್ಪೆಕ್ಟಿವ್ ಪಾರ್ಟಿ ಮಾತಾಡಿ, ಒಂದು ದೇಶದ ಪ್ರಧಾನಿ ಬಗ್ಗೆ ಕೆಟ್ಟದಾಗ ಮಾತಾಡಿದಾಗ ನಿಮ್ ಮೀಡಿಯಾದವ್ರಿಗೆ ಏನ್ ತಿಳಿ ಆಗಲ್ವಾ? ಖಂಡನೆ, ಫೆಬ್ರವರಿ 4ರಂದು ವರದಿ ಪ್ರಸಾರ ಮಾಡಿದ್ರಲ್ಲ, ಅದಕ್ಕೆ ಕಂಡೆಮ್ ಇಟ್ ಈಗ ಫೆಬ್ರವರಿ 4ರಂದು ಹೇಳಿಕೆ ನೀಡಿದಾಗ ನಾವು ವರದಿ ಪ್ರಸಾರ ಮಾಡಿದ್ವಲ್ಲ, ಇನ್ನೇನ್ ಮಾಡ್ಬೇಕಿತ್ತು ಹಾಗಿದ್ರೆ? ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಎಸ್ ನೋಡ್ತಾ ಇದ್ದೀವಿ, ಗೋಪಾಲಕೃಷ್ಣ ಅವರು ಹೇಳ್ತಾ ಇದ್ರು ಮಾಧ್ಯಮದವರು ದಾರಿ ತಪ್ಪಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಜನರಿಗೆ ಅಂದ್ರೆ, ಯಾವ ರೀತಿಯಾಗಿ ಬೇರೆ ಮಾಧ್ಯಮದವರ ಸುದ್ದಿ ನಮಗೆ ಬೇಕಾಗಿಲ್ಲ, ನ್ಯೂಸ್ ಎಕ್ಸ್ ಕನ್ನಡದ ಒಂದು ಮಾಹಿತಿಗಳೇನಿದೆ, ಒಂದು ವರದಿಗಳೇನಿದೆ, ಅದು ಬೇರೆ ಜನಕ್ಕೆ ಮಿಸ್ಗೈಡ್ ಆಗುವಂತಹ ನಿಟ್ಟಿನಲ್ಲಿ ನಾವು ವರದಿಗಳನ್ನ ಪ್ರಸಾರ ಮಾಡಿಲ್ಲ, ಮುಂದೆಯೂ ಸಹ ಮಾಡಲ್ಲ, ಆ ಒಂದು ಭರವಸೆಯನ್ನ ನಾವು ನೀಡ್ತಾ ಇದೀವಿ ಈ ಮೂಲಕ. ಸೊ ಮತ್ತೊಂದು ಕಡೆ ಗಮನಿಸಬೇಕು ವಿಚಾರಗಳನ್ನ, ಸುಮೋಟೋ ಕೇಸ್ ದಾಖಲಿಸಬೇಕು ಮಾಧ್ಯಮದವರು ಅಂದ್ರೆ ಬಿಜೆಪಿ ಅವ್ರು ಯಾಕೆ ಬೇಕಾಗಿದ್ರೆ? ಯಾಕೆ ಪಕ್ಷ ಸಂಘಟನೆ, ಬೂತ್ ಮಟ್ಟದ ಕಾರ್ಯಕರ್ತರು, ಬೆಂಬಲಿಗರು ಅಥವಾ ಶಾಸಕರು ಅಥವಾ ಮಾಜಿ ಸಚಿವರು, ಬಿಜೆಪಿ ರಾಜ್ಯಾಧ್ಯಕ್ಷರು, ಹೀಗೆ ನಾನಾ ರೀತಿಯಾದಂತಹ ಪೋಸ್ಟ್ ಗಳು ಯಾಕೆ ಬೇಕು? ಬಿಜೆಪಿ ಘಟಕ ಅನ್ನೋದು ಯಾಕೆ ಬೇಕು ಹಾಗಿದ್ರೆ? ಅಲ್ವಾ, ಮಾಧ್ಯಮದವರ ಮೇಲೆ ದೂರ ಆಗಿರಬಹುದು ಅಥವಾ ನಿಮ್ಮ ಒಂದು ಪಕ್ಷಾಭಿಮಾನ ಇರಬಹುದು, ವ್ಯಕ್ತಿ ಅಭಿಮಾನ ಇರಬಹುದು, ಅಥವಾ ನಿಮ್ಮ ಒಂದು ವೈಯಕ್ತಿಕ ಅಥವಾ ನಿಮ್ಮ ಒಂದು ಸ್ವಂತಿಕೆ, ಅದು ಅದನ್ನ ಬಿಟ್ಟು ಮಾಧ್ಯಮದವರನ್ನ ದೂರೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತಹದ್ದು ಈ ಕ್ಷಣದ ಪ್ರಶ್ನೆ. ಇದೀಗ ಮತ್ತೊಬ್ರು ಕರೆ ಮಾಡಿದ್ದಾರೆ. ಸರ್ ನಮಸ್ತೆ. ಮೇಡಮ್ ಅವರ ನಮಸ್ತೆ. ಸರ್ ಹೇಳಿ. ಸಾಯಂಕಾಲ ಆದ ತಕ್ಷಣ ಈ ರಾಜಕೀಯ ಬಿಟ್ಟರೆ ಬೇರೆ ಏನು ತೋರಿಸ್ತಾರೆ? ಎಲ್ಲಾ ಚಾನೆಲ್ ಅವರು ಒಂದೇ, ರೈತರ ಬಗ್ಗೆ ಒಂದ್ ಸ್ವಲ್ಪ ಏನನ್ನ ಕೊಡ್ರಿ ಮೇಡಮ್. ಅಲ್ಲ, ರೈತರ ಬಗ್ಗೆ ಇಲ್ಲಿ ಕೇಳಿ, ಎಲ್ರು ಅಂತ ಹೇಳಕ್ ಹೋಗ್ಬೇಡಿ. ಪ್ರತಿಯೊಂದು ವಿಚಾರ ಇವತ್ ಏನ್ ಮುನ್ನೆಲೆಗೆ ಬಂದಿದೆ ಚರ್ಚೆ, ಬಿಜೆಪಿ ನಾಯಕರು ಗರಂ ಆಗಿದ್ದಾರೆ, ಗೋಪಾಲಕೃಷ್ಣ ಅವರ ಹೇಳಿಕೆ ಬಗ್ಗೆ ಇವತ್ ರಿಯಾಕ್ಟ್ ಮಾಡಿದ್ದಾರೆ, ಇಷ್ಟು ದಿನ ಏನ್ ಮಾಡ್ತಿದ್ರು?
ವಿಚಾರ ಇವತ್ತಿನ ಒಂದು ಮುನ್ನೆಲೆ ಇರುವಂತಹ ಚರ್ಚೆ, ನಾವು ರೈತರ ಪರವಾಗಿರಬಹುದು ಅಥವಾ ರಾಜಕಾರಣಿಗಳ ಪರವಾಗಿರಬಹುದು, ಈ ರೀತಿಯಾದಂತಹ ಒಂದು ವರದಿಯನ್ನ ನಾವು ಪ್ರಸಾರ ಮಾಡಿಲ್ಲ. ಇವತ್ತು ಮುನ್ನೆಲೆ ಬಂದಿರುವಂತ ವಿಚಾರ, ಇದ್ರ ಬಗ್ಗೆ ಜನರ ಅಭಿಪ್ರಾಯ ಏನು? ಮುಂದೊಂದಿನ ಅಥವಾ ಹಿಂದೊಂದಿನ ರೈತರ ಬಗ್ಗೆ ಏನಾದ್ರೂ ಸಮಸ್ಯೆಗಳಿತ್ತಾ, ರೈತರ ಬಗ್ಗೆ ಅಹವಾಲುಗಳಿತ್ತಾ, ಕೇಂದ್ರ ಸರ್ಕಾರನ ಅಥವಾ ರಾಜ್ಯ ಸರ್ಕಾರನ ವಿರುದ್ಧವಾಗಿ ನಡೀತಾ, ಕಷ್ಟಗಳನ್ನ ಆಲಿಸ್ಲಿಲ್ವಾ? ಅದ್ರ ಬಗ್ಗೆ ನಾವು ನ್ಯೂಸ್ ಎಕ್ಸ್ ಕನ್ನಡ ನಿಮಗಾಗಿ ಇಲ್ಲಿ ಮುಕ್ತವಾದಂತಹ ಅವಕಾಶ ಮಾಡಿಕೊಟ್ಟಿದೀವಲ್ಲ. ಹಾಗಿದ್ರೆ ಅವತ್ ನೋಡಿರ್ಲಿಲ್ವಾ ನೀವು ಚಾನಲ್ನ? ಒಂದು ದಿನಕ್ಕೆ ಅಥವಾ ಈ ಕ್ಷಣಕ್ಕೆ ನೀವು ಚಾನಲ್ ನೋಡ್ಬಿಟ್ಟು ನೀವು ಬರೀ ರಾಜಕೀಯ ಚರ್ಚೆ ಮಾಡ್ತೀರಾ, ರಾಜಕೀಯ ಚರ್ಚೆಗಳಿಗೆ ವೇದಿಕೆ ಮಾಡ್ಕೊಡ್ತೀರಾ, ಅದ್ರ ಎಷ್ಟು ಮಟ್ಟಿಗೆ ಸರಿ ಆಗಿದ್ರೆ ಇದು? ರಾಜಕೀಯ ಚರ್ಚೆ ಬಿಟ್ಟು ಡೈಲಿ ಸಾಯಂಕಾಲ ಕೆಲಸ ಮಾಡಿ ಬಂದಿರ್ತೀವಿ. ಸಾಯಂಕಾಲ 6 ಗಂಟೆಯಿಂದ 7 ಗಂಟೆವರೆಗೂ ಡೈಲಿ ರೈತರದ ಇನ್ನೊಂದು ಕೊಡ್ಬೇಡ್ರಿ, ರಾಜಕೀಯ ವ್ಯಕ್ತಿಗಳು ಯಾರ್ದು ಕೊಡ್ಬೇಡ್ರಿ. ಎಲ್ಲಾ ಚಾನಲ್ ನಮ್ಗೆ ಬೇರೆ ಚಾನಲ್ ನಂಬರ್ ಸಿಕ್ಕಿಲ್ಲ, ಇವತ್ತು ಸಿಕ್ಕಿದೆ ನಮ್ಮ ಅದೃಷ್ಟ. ಅದಕ್ಕೋಸ್ಕರ ಕೇಳ್ತಾ ಇದ್ದೀವಿ, ಈ ರಾಜಕೀಯ ವ್ಯಕ್ತಿಗಳ ಬೇಕಿಲ್ಲ ನಮ್ಗೆ, ಎಲ್ಲಾ ರೈತರಿಗೋಸ್ಕರ ಕೇಳ್ತಾ ಇರೋದು. ಸಾಯಂಕಾಲ 6 ಗಂಟೆಯಿಂದ 7 ಗಂಟೆವರೆಗೂ ಮುಂದಿನ ದಿನಗಳಲ್ಲಿ ರೈತರ ಪರವಾಗಿರುವಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡುವಂತಹ ಪ್ರಯತ್ನ ನಾವು ಸಹ ಮಾಡ್ತೀವಿ. ಬಟ್ ಈ ಕ್ಷಣಕ್ಕೆ ಲಭ್ಯವಾಗ್ತಾ ಇರುವಂತಹದ್ದು ಏನು ಅಂದ್ರೆ, ಈ ಕ್ಷಣದ ಇವತ್ತಿನ ಒಂದು ಡೆವಲಪ್ಮೆಂಟ್ಸ್ ಬಗ್ಗೆ ನ್ಯೂಸ್ ಎಕ್ಸ್ ಕನ್ನಡ ನಿಮ್ಗಾಗಿ ಅಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹದ್ದು, ನಿಮ್ಮ ಒಂದು ಮನವಿಯನ್ನ ನಾವು ಕೂಡ ಸ್ವೀಕರಿಸುವ ಪ್ರಯತ್ನವನ್ನು ಮಾಡ್ತೀವಿ. ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡೋದಕ್ಕೆ. ಸದೀಗ ಚರ್ಚೆ ಆಗಿರಬಹುದು, ಮತ್ತೊಂದು ರೀತಿಯಾದ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಕೊಡ್ಬಹುದು. ಸದೀಗ ಮತ್ತೊಬ್ರು ಕರೆ ಮಾಡಿದ್ದಾರೆ, ಈರಪ್ಪ ಅಂತ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್ ಹೇಳಿ. ಅಲ್ಲ ಮೇಡಮ್, ಅವಾಗ ಅವಾಗ ಇನ್ನು ಕಾಂಗ್ರೆಸ್ ಪಕ್ಷದ ಸದಸ್ಯನ ಆಗಿಲ್ಲ ಅವನು. ಅವ ಮೋದಿ ಬಗ್ಗೆ ಮಾತಾಡ್ಲಿಕ್ಕೆ ಯಾವ ಯೋಗ್ಯತೆನೇ ಇಲ್ಲ ಅವಾಗ ಇನ್ನು. ಓಕೆ. ಬಟ್ ಅವ್ನ ತಲೆನೋ ಬುಡಾನೋ ಯಾರು ಇಲ್ಲ ಅವಾಗ. ಅವ್ MLA ಆಗಿದ್ದು BJP ಪಕ್ಷದ ಜನ ಆಗಿದ್ದ ಅವ. ಬಟ್ ಅಂತಾರನ್ನೆಲ್ಲ ಕರ್ಕೊಂಡ್ಬಂದು ಈ ಟಿವಿ ಚಾನೆಲ್ ನಾಗ ಏನ ಮೀಟಿಂಗ್ ಮಾಡ್ತಾರಲ್ಲ 1 ಅವರ್ಸ್, ಅವ್ನ ತಲೆನೋ ಇಲ್ಲ ಬುಡಾನೋ ಇಲ್ಲ ಅಂತಾರನ್ನೆಲ್ಲ, ಯೋಗ್ಯತೆ ಇಲ್ಲಾರ್ನ, ಅದು ತಪ್ಪು ಫಸ್ಟ್. ಫಸ್ಟ್ ಅಂತಾರನ್ನೆಲ್ಲ ಈ ಮೀಡಿಯಾ ಕರ್ಕೊಂಡ್ಬಂದು ಪಬ್ಲಿಸಿಟಿ ಕೊಡ್ತಾರ ನೋಡ, ಈ ಟಿವಿ ಚಾನೆಲ್ ನವರಿಗೆ ಅಂತಾರನ್ ಕರ್ಕೊಂಡ್ಬಾರ್ದು. ಬುದ್ಧಿದ ಒಳ್ಳೆ ಬುದ್ಧಿದಾರನ್ ಕರ್ಕೊಂಡ್ಬಂದು ಕುಂತ್ಕೊಂಡು ಮಾತಾಡ್ಸಿದ್ರ ಇನ್ನು ಜನಕ್ಕೆ ಒಂದು ಒಳ್ಳೆ ಅಭಿಪ್ರಾಯ, ಒಳ್ಳೆ ಅಭಿಪ್ರಾಯ ಬರ್ತೈತಿ, ಒಳ್ಳೆ ಸಲಹೆಯನ್ನು ತಗೋಬಹುದು ಜನ. ಇವ್ರು ಏನೂ ಇಲ್ಲ, ತಲೆನೂ ಇಲ್ಲ ಬುಡನೂ ಇಲ್ಲ, ಇಂಥ ಲೋಪರ್ಗಳನ್ನೆಲ್ಲ ಕರ್ಕೊಂಡ್ಬಂದು ಒಬ್ಬ ದೊಡ್ಡ ನಾಯಕ, ವಿಶ್ವ ವಿಖ್ಯಾತ ನಾಯಕ ಈ ಮೋದಿ, ಅಂತ ನಾಯಕನ ವಿರುದ್ಧವಾಗಿ ಮಾತಾಡ್ತಾನಂದ್ರೆ ಇವ್ ಯಾವ ಯಾವ ಅಂತೀವ. ಅಲ್ಲ ಮೇಡಮ್. ಎಸ್ ಹೇಳಿ, ಕೇಳಿಸ್ತಾ ಇದೆ. ಅದಕ್ಕೆ ಇಂಥವ್ರ ಮತ್ತ ಟಿವಿ ಚಾನೆಲ್ ಇಂದ ಬ್ಯಾನ್ ಮಾಡ್ಬೇಕು ಮೊದಲು. ಮೊದಲು ಇಂಥವ್ರನ್ನ ಟಿವಿ ಚಾನಲ್ ಕರ್ಕೊಂಡ್ ಬರ್ಬಾರ್ದು ಇಂಥ ಲೋಪರ್ಗಳನ್ನ. ಫಸ್ಟ್ ಅದು ತಪ್ಪಾಗ್ಬೇಕು. ಅಂತ ಇಂಥ ಇದು ಏನೂ ಇಲ್ಲ, ಈ ಕಾಂಗ್ರೆಸ್ ನಾಗೂ ತಗೊಂಡಿಲ್ಲ ಇವ್ನು, ಇನ್ನು ಇನ್ನು ಯಾವ ಪಕ್ಷದಾಗೂ ತಗೊಂಡಿಲ್ಲ, BJP ಇಂದ ಹೊರಗಾಕಿಂದ. ಅಲ್ಲ, BJP ಇಂದ ಟಿಕೆಟ್ ಕೊಡ್ಲಿಲ್ಲ ಅನ್ನೋ ಸೇಡಿಗೆ ಪ್ರಧಾನಿ ವಿರುದ್ಧ ಈ ರೀತಿ ಹೇಳಿಕೆ ನೀಡಿದ್ರು ಅನ್ಸುತ್ತೆ. ಅದೇ ಪ್ರಾಬ್ಲಮ್ ಅವ್ನ ಹತ್ರ ಆಗಿದ್ದ, ಅದೇ ಪ್ರಾಬ್ಲಮ್. ಅವಾಗ BJP ಒಳಗ್ ಸೀಟ್ ಸಿಕ್ಕಿಲ್ಲ, ಅವಂಗ ಟಿಕೆಟ್ ಕೊಟ್ಟಿಲ್ಲ ಅಂತೇಳಿ ಕಾಂಗ್ರೆಸ್ ಹೋಗುದ. ಕಾಂಗ್ರೆಸ್ ನಲ್ಲೂ ಅವ್ನ ಇನ್ನು ಕರ್ಕೊಂಡಿಲ್ಲ ಅವ್ರು, ಅವ್ ಕಾಂಗ್ರೆಸ್ ನಲ್ಲ ಇದ್ದಾನೆ ಅಂತೇಳಿ ಅವ್ನ ಪಬ್ಲಿಸಿಟಿ ಮಾಡ್ತಾ ಇದ್ದಾನೆ ಅಷ್ಟೇ. ಕಾಂಗ್ರೆಸ್ ನವ್ರು ಯಾರು ಒಪ್ಕೊಂಡಿಲ್ಲ, ಅವ್ನ ಇನ್ನು ತಗೊಂಡಿಲ್ಲ ಅಲ್ಲಿ. ಅಂತಾರ್ ಮೊದಲು ಪಬ್ಲಿಸಿಟಿ ಕೊಡೋದು ಇಂತಾರ್ ಟಿವಿ, ಅವ್ಗೇನೂ ಇಲ್ಲ, ಅವ್ನು ಟಿವಿ ಚಾನಲ್ ನಲ್ಲಿ ಬಂದು ಮಾತಾಡ್ತಿರ್ತಾನ ನೋಡ್ಬೇಕು, ಅವ್ನು ಯಾವ ಯಾವ ಪ್ರಶ್ನೆ ಏನ್ ಆನ್ಸರ್ ಮಾಡ್ತಾನ ಅವಂಗೆ ಗೊತ್ತಿರಲ್ಲ. ಅವ್ನು SLC ಬಹುಶಃ ಫೇಲ್ ಆಗಿರ್ಬೇಕು, ಒಂದ್ 2-3 ಸಲ ಫೇಲ್ ಆಗೇ ಬಂದಿರ್ಬೇಕು ಅವ್ನು. ಫಸ್ಟ್ ಅಂತಾರ್ನ ಟಿವಿ ಚಾನಲ್ ಕರ್ಕೊಂಡ್ ಬ್ಯಾರೆ ಮಾಧ್ಯಮದವ್ರಿಗೆ ನಾನು ಒಂದ್ ಮನವಿ ಮಾಡ್ಕೊಂತ ಇದ್ದಾನೆ, ಇಂತಾರ್ನ ತಲೆ ಕೂಡ ಇಲ್ಲಂತ ಇಂತಾರ್ನ ಇಂತ ಕಳ್ಳರನ್ನ ಫಸ್ಟ್ ಕಾಂಗ್ರೆಸ್ ಪಕ್ಷದಾಗ ಇಂತ ಕಳ್ಳರದಾರ ಫಸ್ಟ್ ಇವ್ರ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ಬೇಕು. ಇಂತಾರ ಮೇಲೆ ಅದಕ್ಕೆ ಇಂತಾರ ಫಸ್ಟ್ ಟಿವಿ ಚಾನೆಲ್ ಇಂದ ದೂರ ಇರ್ಬೇಕು ಇವ್ರನ್ನ. ಅಂದ್ರ ಇವ್ರು ಎಲ್ಲೋ ಒಂದ್ ಬದಲ್ಲಿ ಇವ್ರನ್ನ ಎಲ್ಲರ ಒಂದು ಗಾಡಿ ಕೆಲ್ಸಕ್ಕೆ ಹೋಗ್ಬೇಕು ಇವ್ರ, ಅಂತ ಕೆಲಸ ಮಾಡೋಲ್ಲಿ ಹೋಗ್ಬೇಕು ಇಂತಾರೆಲ್ಲ ಲೋಪರ್ಗಳು. ಓಕೆ ಓಕೆ, ಥ್ಯಾಂಕ್ ಯು ಈರಪ್ಪ, ಕರೆ ಮಾಡಿ ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ನಮ್ ಜೊತೆ. ಸದೀಗ ಮತ್ತೊಬ್ರು ಕರೆ ಮಾಡಿದ್ದಾರೆ. ಸರ್ ನಮಸ್ತೆ. ಹಲೋ. ಹಾ ಸರ್ ನಮಸ್ಕಾರ, ಹೇಳಿ. ಮೇಡಮ್, ಅವಾಗಿಂದ BJP ಅಂತಿದ್ದೀರಪ್ಪ. ಅವರು ದೇಶದ ಪ್ರಧಾನಿ, BJP ಅಷ್ಟೇ ಅಲ್ಲ. ಅಲ್ಲ, BJP ಅಂತ ಏನ್ BJP ಅಂತಿದ್ದೀರಾ ಅಂದ್ರೆ ಯಾವ ಅರ್ಥ ಗೊತ್ತಾಗ್ಲಿಲ್ಲ. ಅವಾಗ್ಲಿಂದ ನೀವು ಅವರನ್ನೇ ಮುಖ ಮಾಡಿ ತೋರಿಸ್ತಿದ್ದೀರಾ, BJP ಬರ್ಬೇಕು ಅಂತ. ಬರ್ಬೇಕು ಅಂತ ಅಲ್ಲ, ಒಂದು ತಿಂಗಳಾಗಿತ್ತು ಹೇಳಿಕೆ ನೀಡಿ, ಯಾಕೆ ಸುಮ್ನಿದ್ರು BJP ನಾಯಕರು? ಅವರ ಇವರು ದೇಶಕ್ಕೆ ಪ್ರಧಾನಿ ಮೇಡಮ್, BJP ಗಲ್ಲ. ಇವತ್ ಯಾಕೆ ಹಂಗಿದ್ರೆ ಟ್ವೀಟ್ ಮಾಡ್ಬೇಕಿತ್ತು ಸರ್, ಸುಮ್ನಿರ್ಬೋದಿತ್ತಲ್ವಾ ಇವತ್ತಾದ್ರೂ ಸರಿ? ಅವತ್ ನೀವು ಇದು ಪ್ರಸಾರನೆ ಮಾಡಿರ್ಲಿಲ್ಲ ಇದ್ ನ್ಯೂಸ್. ಈಗ ನಾವು ನಿಮ್ಗೆ ಸಾಕ್ಷಿ ತೋರಿಸ್ಬೇಕು ಅಂದ್ರೆ ನಮ್ಮ ಚಾನೆಲ್ ನ ಅಡ್ರೆಸ್ ಅನ್ನ ನಿಮಗೆ ಕೊಡ್ತೀನಿ, ದಯವಿಟ್ಟು ಬನ್ನಿ ಚಾನಲ್ಗೆ ಬನ್ನಿ, ಅವತ್ ನಾವು ವರದಿ ಪ್ರಸಾರ ಆಗಿದ್ಯಾ ಇಲ್ವಾ ಅನ್ನುವಂತಹದನ್ನ ನಿಮ್ಮ ಮುಂದೆ ಪ್ರೂಫ್ ಇಡ್ತೀವಿ ನಾವು. ಏನ್ ಹೇಳೋದಕ್ ಸಾಧ್ಯ ಸರ್?
ಅವಾಗ್ಲಿಂದ ನೀವ್ ಯಾವ ಪಕ್ಷ ಮೇಡಮ್ ಅದಕ್ಕೆ ಅವಾಗ್ಲಿಂದ ಹಂಗ್ ಮಾಡ್ತಿದಿರಲ್ಲ. ಅಲ್ಲ ನಾವ್ ಯಾವ ಪಕ್ಷದ ಪರನೂ ಅಲ್ಲ, ಈಗ ಯಾವ ಪಕ್ಷದ ಪರ ಮಾತನಾಡ್ತಾ ಇದ್ದೀನಿ ನಾನು ಹಾಗಿದ್ರೆ? ಕಾಂಗ್ರೆಸ್ ಪರವಾಗಿ ಮಾತಾಡ್ತಿದ್ದೀರಾ? ಏನಂತ ಮಾತನಾಡಿದ್ದೀನಿ ಗೊತ್ತಾಗ್ಲಿಲ್ಲ ನನಗೆ. ಅವಾಗ್ಲಿಂದ ಹಂಗೆ ಮಾತಾಡ್ತಿದ್ದೀರಪ್ಪ. ಅಲ್ಲ ಏನಂತ ಕಾಂಗ್ರೆಸ್ ಪಕ್ಷದ ಪರ ಮಾತಾಡಿದ್ದೀನಿ? ಕಾಂಗ್ರೆಸ್ ನಾಯಕರನ್ನ ಯಾರನ್ನ ಇಲ್ಲಿ ಮದ್ದಿಗೆ ತಂದಿದ್ದೀನಿ ನಾನು? ಯಾರ ಪರವಾಗಿ ಮಾತನಾಡಿದ್ದೀನಿ ನನಗಂತೂ ಅರ್ಥ ಆಗ್ತಿಲ್ಲ, ಗೊತ್ತಾಗ್ಲಿಲ್ಲ. ನೀವೇನಾದ್ರೂ ಅಬ್ಸರ್ವ್ ಮಾಡಿದ್ರೆ ದಯವಿಟ್ಟು ತಿಳಿಸ್ಕೊಡಿ ಸರ್. ಈಗ ಅಬ್ಸರ್ವ್ ಮಾಡಿದೀನಲ್ಲ ಮೇಡಮ್ ಅವಲಿಂದ. ಅಲ್ಲ ಹೇಳಿ ಏನಂತ ಮಾತನಾಡಿದೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಏನಂತ ಮಾತನಾಡಿದೆ ನಾನು? ಅವಾಗ್ಲಿಂಗ್ ಬಿಜೆಪಿ ಬಿಜೆಪಿ ಅಂತಿದ್ರೆ ಇಷ್ಟು ದಿನ ಬಿಜೆಪಿ ಸರ್ ವಿಚಾರ ಗೊತ್ತಿಲ್ಲದೆ ದಯವಿಟ್ಟು ಏನೇನು ಮಾತನಾಡೋದಕ್ಕೆ ಹೋಗ್ಬೇಡಿ. ನಾನು ಹೇಳ್ತಿರೋದಿಷ್ಟೇ, ಬಿಜೆಪಿ ನಾಯಕರು ಯಾಕೆ ಇಷ್ಟು ದಿನ ಸುಮ್ಮನಿದ್ರು, ಅವರ ನಡೆ ಏನು ಅಷ್ಟೇ ಪ್ರಶ್ನೆ ಮಾಡ್ತಿರೋದು. ಯಾವ ಕಾಂಗ್ರೆಸ್ ನಾಯಕರು ಅಥವಾ ಯಾವ ಕಾಂಗ್ರೆಸ್ ನ ಶಾಸಕರು ಅಥವಾ ಮತ್ತೊಬ್ರು ಮಗದೊಬ್ರನ್ನ ಇಲ್ಲಿ ಕರೆ ತರ್ತಾ ಇದ್ದೀನಿ ನಾನು? ಅದ್ ಯಾಕೆ ಹಂಗ ಅನ್ಕಂತೀರಾ? ನೀವೆಲ್ಲ ನೀವು ಪಕ್ಷದ ಪರ ಒಲವಿರ್ಬೋದು ಅಥವಾ ಒಂದು ವ್ಯಕ್ತಿಯ ಪರ ಒಲವಿರ್ಬೋದು, ನಿಮ್ಮ ಒಂದು ವೈಯಕ್ತಿಕ ನಿಮ್ಮ ಒಂದು ಸ್ವಂತಿಕೆ ಅದು. ನಾನೀಗಾಗಲೇ ಎರಡನೇ ಸರಿ ಹೇಳ್ತಿದ್ದೀನಿ ಮಾತನ್ನ, ಯಾಕೆ ನಿಮ್ಮ ಒಂದು ಅಭಿಪ್ರಾಯ ನಿಮ್ಮ ಒಂದು ಅಭಿಪ್ರಾಯದ ಪ್ರಕಾರ ಪ್ರತಿಯೊಬ್ರು ಆಲೋಚನೆ ಮಾಡ್ಬೇಕು ಅನ್ನುವಂತ ತಪ್ಪಲ್ವಾ? ಹಾಗಿದ್ರೆ ನಾವು ಯಾವ ಪಕ್ಷದ ಪರವೂ ಅಲ್ಲ, ಯಾವ ಪಕ್ಷದ ವಿರುದ್ಧವೂ ಅಲ್ವಾ. ಅಲ್ಲ, ಜನಪರವಾಗಿರುವಂತಹ ಕೆಲಸಗಳು ಅಥವಾ ಜನಪರವಾಗಿರುವಂತಹ ಹೇಳಿಕೆಗಳೇನಿರುತ್ತೆ ಅಥವಾ ಜನವಿರೋಧಿ ನಡೆಗಳೇನಿರುತ್ತೆ ಅಥವಾ ಮತ್ತೊಂದು ಕಡೆ ಏನ್ ಇವತ್ತು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ ಬೇಳೂರು ಗೋಪಾಲಕೃಷ್ಣ. ಸೊ ಇವತ್ ಹೇಳಿದ್ದಲ್ಲ ಈ ಒಂದು ಹೇಳಿಕೆ, ಕಳೆದ ಫೆಬ್ರವರಿ 4 ಯಾಕೆ ಇಷ್ಟು ದಿನಗಳ ಕಾಲ ಬಿಜೆಪಿ ಯಾಕೆ ಸುಮ್ಮನಿತ್ತು, ಆ ಪ್ರಶ್ನೆಗೆ ಉತ್ತರ ಕೊಡ್ಬೇಕೋ ಇಲ್ವೋ ಹೊರತು ನೀವು ಬಿಜೆಪಿ ಪರ ಅಲ್ಲ, ನೀವು ಬಿಜೆಪಿ ವಿರುದ್ಧ ಅಥವಾ ಕಾಂಗ್ರೆಸ್ ಪರ, ಏನ್ ಕಾಂಗ್ರೆಸ್ ಪರ ಏನು ಅಂತಹ ಒಂದು ಹೇಳಿಕೆ ಆದ್ರೂ ನೀಡಿದ್ದೇನು ಅಲ್ವಾ? ಈ ರೀತಿಯಾದಂತಹ ಒಂದು ಚರ್ಚೆಗಳಾಗುತ್ತೆ. ಫಸ್ಟ್ ದಯವಿಟ್ಟು ಪ್ರತಿಯೊಬ್ಬರು ಸಹ ವಿಚಾರ ಏನಿರುತ್ತೆ ತಿಳ್ಕೊಳ್ಳಿ, ಯಾವ ಆಂಗಲ್ ನಲ್ಲಿ ಮಾತಾಡ್ತಾ ಇದೀವಿ ಯೋಚನೆ ಮಾಡಿ. ಪ್ರತಿಯೊಬ್ಬರನ್ನು ಕೂಡ ನೀವೆಲ್ಲ ಒಂದೇ ಅನ್ನುವಂತಹದ್ದು ಅಥವಾ ಒಂದೇ ಕಡೆ ಗುಂಪು ಅನ್ನುವಂತಹ ಸೇರಿಸಿ ದೂಷಣೆ ಅಥವಾ ಒಂದು ಪಟ್ಟ ಕಟ್ಟೋದಿದೆಯಲ್ಲ, ನಿಜಕ್ಕೂ ಕೂಡ ಅದು ಖಂಡನೆ. ಯಾಕಂದ್ರೆ ಎಲ್ಲರ ರೀತಿ ಒಬ್ಬರೇ ಇರಬೇಕು ಅಥವಾ ಒಬ್ಬರ ರೀತಿ ಎಲ್ಲರೂ ಇರಬೇಕು ಅನ್ನುವಂತಹದ್ದು ಅವರವರ ಆಲೋಚನೆಗೆ ತಕ್ಕಂತೆ ಅವರವರ ಆ ಒಂದು ವೈಯಕ್ತಿಕವಾದಂತಹ ವಿಚಾರಗಳು. ಏನೇ ಆಗ್ಲಿ, ನಾ ಮಾತನಾಡ್ತಾ ಇರುವಂತಹದ್ದು ಬೇಳೂರು ಗೋಪಾಲಕೃಷ್ಣ ಅವರು ಒಂದು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಈಗಾಗಲೇ ಈ ಹಿಂದೆ ಫೆಬ್ರವರಿ 4 ನಮ್ಮ ನ್ಯೂಸ್ ಎಕ್ಸ್ ವಾಹಿನಿ ಈ ಒಂದು ವಿಚಾರವನ್ನ, ಈ ಒಂದು ವರದಿಯನ್ನ ಪ್ರಸಾರ ಮಾಡಿದೆ. ಅದಕ್ಕೆ ಬೇಕಾದ್ರೆ ಏನ್ ಪ್ರೂಫ್ ಬೇಕು, ನಾವು ವರದಿ ಪ್ರಸಾರ ಮಾಡಿದೀವಾ ಇಲ್ವಾ ಅನ್ನುವಂತಹ ಪ್ರೂಫ್ ಅನ್ನ ನಾವು ಕೊಡೋದಕ್ಕೆ ಸಿದ್ಧರಿದ್ದೇವೆ. ನಮ್ಮ ಚಾನೆಲ್ ನ ಅಡ್ರೆಸ್ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ದಯವಿಟ್ಟು ಚಾನೆಲ್ ಗೆ ಬನ್ನಿ. ನಿಮ್ಮ ಒಂದು ಡೌಟ್ ಏನಿದೆ, ವರದಿ ಪ್ರಸಾರ ಮಾಡಿಲ್ಲ, ಇವತ್ತಾಗಿ ನೀವು ಆಗಿದ್ರೆ ವರದಿ ತೋರಿಸ್ತಾ ಇದ್ದೀರಾ ಅಂತ ಹೇಳ್ತಿದ್ದೀರಲ್ವಾ, ಅದಕ್ಕೆ ಕ್ಲಾರಿಟಿ ಸಿಗುತ್ತೆ. ಈ ಮೂಲಕ ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರಿಗೂ ಸಹ ಈಗಾಗಲೇ ಕಳೆದ ಕಾಲರ್ಸ್ ಗಳು ಹೇಳ್ತಾ ಇದ್ರಿ, ಏನು ನೀವು ವರದಿ ಪ್ರಸಾರ ಮಾಡಿಲ್ಲ, ನಿಮ್ಮ ತಪ್ಪು, ನೀವು ಸುಮೋಟೋ ಕೇಸ್ ದಾಖಲಿಸಬೇಕಿತ್ತು ಅಂತ. ನಾವು ಬಿಜೆಪಿ ವಕ್ತಾರರಲ್ಲ ಅಥವಾ ಬಿಜೆಪಿ ಪಕ್ಷದವರಲ್ಲ, ನಾವು ಮಾಧ್ಯಮದವರು. ಅಂದ್ರೆ ಜನಪರವಾಗಿ ಜನರಾಗೆ ಒಂದು ರೀಚ್ ಆಗುವಂತಹ ಕೆಲಸಗಳು ಅಥವಾ ಏನು ರಾಜಕಾರಣಿಗಳು ಮಾಡ್ತಿರುವಂತಹ ಒಳ್ಳೆ ಕೆಲಸಗಳಾಗಿರಬಹುದು ಅಥವಾ ಜನ ವಿರೋಧಿ ಚಟುವಟಿಕೆಗಳಾಗಿರಬಹುದು, ಪ್ರತಿಯೊಂದನ್ನ ತೋರಿಸೋದಕ್ಕೆ ಜನರ ಮುಂದಿಡುವಂತಹ ಪ್ರಯತ್ನ ಮಾಡ್ತಾ ಇರೋದು ನಾವು ಮಾಧ್ಯಮದವರು ಹೊರತು ಯಾವ ಪಕ್ಷದ ಪರವಾಗೂ ಅಲ್ಲ ಅಥವಾ ಯಾವ ಪಕ್ಷದ ವಿರುದ್ಧವಾಗೂ ಅಲ್ಲ ಅನ್ನುವಂತಹದನ್ನ ಮತ್ತೊಮ್ಮೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಈಗ ಬಳ್ಳಾರಿಯಿಂದ ಮಲ್ಲಿಕಾರ್ಜುನ್ ಅಂತ ಕರೆ ಮಾಡಿದ್ದಾರೆ ಸರ್. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಹೇಳಿ ಸರ್. ನಮಸ್ತೆ ಸರ್. ಈಗ ಬಿಜೆಪಿ ಯಾಕೆ ಮುಚ್ಚಿಡ್ರು ಬಿಟ್ರೆ ಗೊತ್ತಿಲ್ರಿ. ಹಲೋ, ಹಲೋ ಸರ್, ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ ಮಾತನಾಡ್ತೀರಾ? ಓಕೆ ರೀ, ಆಯ್ತು ಮಾತಾಡ್ತೇನೆ. ಯಾಕೆ ಮುಚ್ಚಿಟ್ರೆ ಬಿಟ್ರೆ ಗೊತ್ತಿಲ್ರಿ. ಈಗ ಇದು ಈ ರೀತಿ ಒಬ್ಬ ದೇಶದ ಪ್ರಧಾನಿಗೆ ಈ ರೀತಿ ಯಾಕೆ ಮಾತಾಡ್ಬೇಕ್ರಿ ಅವರು? ಆಮೇಲೆ ಅವರು ಈ ಹಿಂದೆ ಬಿಜೆಪಿ ಅಲ್ಲಿ ಇದ್ರು, ಅವರು ಬಿಜೆಪಿ ಅಲ್ಲಿ ಇದ್ದಾಗ ಸರಿಗಿದ್ರಿ ಅವರು. ಹಲೋ, ಈಗ ಕಾಂಗ್ರೆಸ್ ನವರು ನಮ್ದು ಶಿಸ್ತಿನ ಪಕ್ಷ ಅಂತ ಹೇಳ್ತಿದ್ದಾರೆ. ಅವರಿಗೆ ಈಗ ಯಾವ ರೀತಿಯಾದ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಮಾನ್ಯ ಸಿದ್ದರಾಮಯ್ಯ ಅವರು? ಎಲ್ರಿ ಓಕೆ, ಈಗೆಲ್ಲ ಮಾಧ್ಯಮದಲ್ಲಿ ಆಗ್ಲಿ ಎಲ್ಲರೂ ಮುಖಾಂತರ ನೋಡ್ತಿದ್ದಾರೆ ಅವ್ರು, ಹೌದಲ್ವಾ? ಈಗ ಅದಕ್ಕ ಆ ಒಬ್ಬ ವ್ಯಕ್ತಿ ಈಗ ಕಾಂಗ್ರೆಸ್ ನಲ್ಲಿದ್ದಾನೆ, ಅದು ಆತಗ ಯಾವ ರೀತಿಯಾದಂತ ಒಂದು ಶಿಸ್ತಿನ ಕ್ರಮವನ್ನ ತೆಗೆದುಕೊಳ್ತಾ ನಾವೆಲ್ಲ ನೋಡ್ಬೇಕಾಯ್ತು. ಕಾದು ಯಾಕಂದ್ರೆ ಒಬ್ಬ ದೇಶದ ಪ್ರಧಾನಿ ಈಗ ನಮ್ಮ ಭಾರತ ಎಲ್ಲಿತ್ತು ಅಂತ ಗೊತ್ತಿಲ್ಲ, ಇಡೀ ಪ್ರಪಂಚಕ್ಕೆ ತೋರಿಸಂತ ವ್ಯಕ್ತಿ ಮೋದಿ. ಮೋದಿ ಯಾವ ಪಕ್ಷಕ್ಕೆ ಇರ್ಲಿ ಬಿಡ್ಲಿ, ಅದು ಎರಡನೇ ವಿಚಾರ. ಅದು ಆತ ಈ ಒಂದು ಇಂತಹ ಕೆಲಸವನ್ನು ಮಾಡ್ಬೇಕಾದ್ರೆ ಇವತ್ತು ಪಾಕಿಸ್ತಾನ ಎದುರು ಇವತ್ತು ನಮ್ಗೆ ಶರಣಾಗತ ಆಗಿದೆ ಎಲ್ಲ ಒಂದ್ ಇದ್ರಿಂದನ, ಹೌದಿಲ್ಲ? ಆ ರೀತಿ ಇಡೀ ರಾಷ್ಟ್ರಕ್ಕೆ ಈ ಎಲ್ಲಾ ಪ್ರಪಂಚದ ಎಲ್ಲಾ ದೇಶಗಳು ನಮ್ಮ ಒಂದು ಭಾರತಕ್ಕೆ ತಮ್ಮ ಇದನ್ನ ಕೊಟ್ಟಿದ್ರು, ಬೆಂಬಲವನ್ನು ಕೊಟ್ಟಿದ್ದಾವೆ. ಇವತ್ತಿನ ಒಂದು ಟಿವಿ ನ್ಯೂಸ್ ನಲ್ಲಿ ಅವರು ಪಾಕಿಸ್ತಾನದ ಉಗ್ರಗಾಮಿಯನ್ನ ಹಿಡಿದಿನಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಕಾರಣ ಯಾರ್ರಿ ಮೇಡಮ್ ರೇ? ಅಂತ ಒಬ್ಬ ವ್ಯಕ್ತಿಗೆ ಈತ ಈ ಒಂದು ಮನುಷ್ಯ ಈ ರೀತಿ ಮಾತಾಡ್ತಾನಂದ್ರೆ ಈತ ನಮ್ಮ ದೇಶದಲ್ಲಿ ಇರಲಿಕ್ಕೆ
ನಾಲ್ಕು ಅನ್ಫಿಟ್ ಈತ. ಒಬ್ಬ ಎಂಎಲ್ಎ ಆಗಿ ಈ ಎಂಎಲ್ಎ ರಾಜಕಾರಣಿಗಳು ಈಗ ಒಂದು ಯಾವ ರೀತಿ ಆಗಿ ಬಿಟ್ಟಿದೆ ಅಪ್ಪ ಅಂದ್ರ, ಮಾಧ್ಯಮಗಳು ಈಗ ಇಂತ ಒಬ್ಬ ವ್ಯಕ್ತಿಗಳನ್ನ ಮೇಲಕ್ಕೆ ಕಳಿಸ್ಬೋದು ಕೆಳಕ್ಕೆ ಕಳಿಸ್ಬೋದು, ಇಂತ ಒಂದು ಇದನ್ನ ಒಂದು ಕೇಸ್ ಹಾಕಿ ಇದನ್ನ ಒಳಗ್ ಕಳ್ಸಕ್ ಫಸ್ಟ್ ಇದನ್ನ. ಮೇಡಮ್ ನಿಮಗಾದ್ರೂ ಒಪ್ತಾ ಇದೀವಿ, ಮತ್ತೆ ಈ ಒಂದು ವಿಷಯ ನಿಮಗೆ ಗಮನಕ್ಕೆ ಬಿತ್ತಾ, ನಿಮಗೆ ಹೇಳಿ ಏನ್ ಹೇಳಿ, ಈ ಒಂದು ವಿಷಯ ನಿಮಗೆ ಗಮನಕ್ಕೆ ಇತ್ತಾ? ಫೆಬ್ರವರಿ 4ರಂದು ವರದಿ ಪ್ರಸಾರ ಮಾಡಿದ್ದೇವೆ ಅಂತ ಈಗಾಗಲೇ ಮೂರು ಬಾರಿ ಹೇಳಿದೆ ಸರ್. ಬಹುಶಃ ನೀವು ಪ್ರೋಗ್ರಾಮ್ ನ ಕಾರ್ಯಕ್ರಮ ನೋಡ್ತಿರ್ಲಿಲ್ಲ ಅಂತ ಭಾವಿಸ್ತೇನೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಫೆಬ್ರವರಿ 4ಕ್ಕೆ ಇವರು ಏನು ಹೇಳಿಕೆ ನೀಡಿದ್ರು ಅದನ್ನ ನಮ್ಮ ನ್ಯೂಸ್ ಎಕ್ಸ್ ವಾಹಿನಿಯಲ್ಲಿ ವರದಿ ಪ್ರಸಾರ ಆಗಿದೆ. ಅದಕ್ಕೆ ಬೇಕಾದ ನಿಮ್ ಪ್ರೂಫ್ ಬೇಕು ಅಂದ್ರೆ ನಮ್ಮ ವಾಹಿನಿ ಬಳಿ ಬರಬಹುದು, ನೀವು ಚೆಕ್ ಮಾಡಬಹುದು. ಇವತ್ತು ಯಾಕೆ ಬಿಜೆಪಿ ಅವ್ರು ಟ್ವೀಟ್ ಮಾಡಿದ್ರು ಸರ್ ಹಾಗಿದ್ರೆ? ಹ್ಮ್, ಅದಕ್ಕೆ ಹೇಳ್ತಿದ್ದೀನಿ, ವಿಚಾರ ಗೊತ್ತಿಲ್ಲದೆ ದಯವಿಟ್ಟು ಯಾರ ಮೇಲೂ ಯಾರು ಆರೋಪ ಮಾಡೋದು ಸರಿಯಲ್ಲ. ಏಕೆಂದ್ರೆ ಪ್ರತಿಯೊಬ್ಬರು ಕೂಡ ಮಾಧ್ಯಮದವರು ಅಂತ ಬೆರಳು ಮಾಡಿ ತೋರಿಸ್ತಾ ಇದ್ದೀರಲ್ಲ, ಹಾಗಿದ್ರೆ ಮಾಧ್ಯಮದವರು ಏನ್ ಅಂತಹ ಮಹಾನ್ ತಪ್ಪು ಮಾಡ್ತಿರೋದೇನು? ಬೇರೆ ಮಾಧ್ಯಮದ ವಿಚಾರ ಇಲ್ಲಿ ಮಾತನಾಡೋದಕ್ಕೆ ವೇದಿಕೆ ಅಲ್ಲ. ನಮ್ಮ ಚಾನೆಲ್ ಬಗ್ಗೆ ನ್ಯೂಸ್ ಎಕ್ಸ್ ಕನ್ನಡದ ವಾಹಿನಿ ಏನಿದೆ ಇದ್ರ ಬಗ್ಗೆ ಏನಾದ್ರೂ ದೂರುಗಳಿತ್ತಾ? ಅಥವಾ ನಾವೇನಾದ್ರೂ ನಿಮಗೆ ವರದಿ ಪ್ರಸಾರ ಮಾಡ್ತಿರುವಂತಹದ್ದು ತಪ್ಪು ಅನಿಸ್ತಾ, ಅದ್ರ ಬಗ್ಗೆ ಮಾತಾಡಿ, ಮುಕ್ತವಾದಂತಹ ಅವಕಾಶ ಇದೆ. ಇಲ್ಲ, ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ ಬಿಡ್ಬಿಡಿ. ಒಳ್ಳೇದನ್ನ ತೋರಿಸ್ತೀರಿ, ಕೆಟ್ಟದನ್ನ ಕೆಟ್ಟದಂತ ಹೇಳಿ ತೋರಿಸ್ತಾರೆ. ಅದ್ ಮಾಧ್ಯಮ ಇವತ್ತು ನಮಗೆ ಈ ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿ ಒಂದು ಘಟನೆ ನಡೆದ್ರೆ ಅದ್ರ ತಿಳ್ಕೊಬೇಕೆ ಮಾಧ್ಯಮದಿಂದ. ನಾವು ಇಲ್ಲಿ ಇಲ್ಲಿ ಮನೆಯಲ್ಲಿ ಕುಂತ್ಕೊಂಡು ತಿಳ್ಕೊಂತೀವಿ, ಅದಕ್ಕೆ ನಾವು ಗುಡ್ ಹೇಳ್ತೀವಿ ಬಿಡ್ರಿ, ಅದಕ್ಕೆ ಪ್ರಾಬ್ಲಮ್ ಇಲ್ಲ. ಇಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರ, ನಾವು ಯಾವ ರೀತಿ ಶಿಕ್ಷೆ ಕೊಡ್ಬೇಕಂತಂದ ಹೇಳಿ ಇದನ್ನ ಈಗ ನಮಗೆ ಮಾತಾಡಕ್ಕೆ ನಾಚಿಕೆ ಬಿಡತ್ರಿ. ಎಲ್ಲ ಒಂದು ನಾನು ಒಂದು ತಾಸ ಹತ್ರ ನೋಡಕತ್ತೀವಿ ಇದನ್ನ ಪ್ರೋಗ್ರಾಮ್ ಅನ್ನ. ಮತ್ತೆ ನಾನು ಹಂಗೆಲ್ಲ ಗುಂಡು ಹೊಡಿತೀನಿ ಹೊಡಿ ಅಂತ ಹೇಳಿ ಹಂಗ ಹಿಂಗ ಕರ್ತ ನೀವೆಲ್ಲ ಕ್ವಶನ್ ಮಾಡ್ಬೇಕು, ಕ್ವಶನ್ ಮಾಡಿ ಕೇಳಿದ್ರಿ ನೀವು ಆಗ್ಲೇ. ಅದನ್ನೆಲ್ಲ ನೋಡ್ತಾ ಇದ್ದೀನಿ. ಆಯ್ತು, ಗುಡ್. ಅವನಿಗೆ ಒಳ್ಳೆ ಜನರ ತಕ್ಕ ಮುಂದಿನ ದಿನದಲ್ಲಿ ತಕ್ಕ ಪಾಠ ಕಲಿಸ್ತಾರ, ಎಲ್ಲಿ ಬರ್ತಾನೆ ಅಲ್ಲಿ ಬಟ್ ಕಲಿಯೋದು ಸಹಜರ್ಯ ಅದು. ಓಕೆ ಓಕೆ, ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡೋದಕ್ಕೆ. ಸಿದ್ದಿಗ ಶ್ರೀಧರ್ ಅಂತ ಕರೆ ಮಾಡಿದ್ದಾರೆ ಸರ್. ನಮಸ್ತೆ. ನಮಸ್ತೆ ಮೇಡಮ್. ಸರ್ ನಮಸ್ತೆ, ಹೇಳಿ. ಮೇಡಮ್, ನಾವು ಧಾರವಾಡ ಜಿಲ್ಲೆ ನರೇಂದ್ರ ತಾಲೂಕ್ ನಿಂತ ಮಾತಾಡ್ತಿದ್ ಮೇಡಮ್. ಓಕೆ, ಹೇಳಿ. ಈಗ ಇವರು ಗೋಪಾಲ್ ಕೃಷ್ಣ ಅಂತ ತೋರ್ಸಾತಿರಲ್ ಮೇಡಮ್, ಇಂಥವ್ರನ್ನ ನಮ್ಮ ದೇಶ ಕರ್ನಾಟಕ ರಾಜ್ಯದ ಬಿಡುವುದಕ್ಕಿಂತ ಈಗ ಏನ ದೊಡ್ಡ ದೊಡ್ಡ ಕ್ರಿಕೆಟ್ ಗ್ರೌಂಡ್ ಅದಾವಲ್ ಮೇಡಮ್, ಅಂತ ಗ್ರೌಂಡ್ ಒಳಗ್ ಕಟ್ಟಿ ಜನರ ಕಡೆಯಿಂದ ಕಲ್ಲು ಹೋಗಿಸ್ಕೊಳ್ಬೇಕ್ರಿ ಮೇಡಮ್ ಅವ್ರು ಮೊದಲ. ಅಲ್ಲ, ಇಡೀ ದೇಶ ಎದ್ದ ನಿಂತ ಮೋದಿ ಮೋದಿ ಅಂತ ಕೂಗುಟ್ಟ ಅಂದೊಳಗ ಮೋದಿನ ಹತ್ಯೆ ಮಾಡ್ರಿ ಅಂತ ಕರೆ ಇವ್ರು ಇದನ್ ಕೊಡ್ತಾರಂತಂದ್ರ, ಎಂ ಬಿ ಪಾಟೀಲ್ ಗೃಹ ಸಚಿವರು ಮೊನ್ನೆ ಒಂದು ಹೇಳಿಕೆ ಕೊಡ್ತಾರ ಮೇಡಮ್. ಏನಂತಾರೆ, ಅಂತದ್ ಯಾವ್ದ ಅಹಿತಕರ ಘಟನೆ ನಡೆದ್ರನ್ನ ಯಾರನ್ನೂ ಸುಮ್ಮನೆ ಬಿಡಲ್ಲ ಅಂತ ಕರ ಬಸನಗೌಡ ಪಾಟೀಲ್ ಯತ್ನ ಮಾತಾಡಿದಾಗ ಇವ್ರು ಇದನ್ ಕೊಡ್ತಾರ್ರಿ. ಈಗ ಮೋದಿ ದೇಶದ ಪ್ರಧಾನಿನ ಹತ್ಯೆ ಮಾಡ್ರಿ ಅಂತ ಹೇಳುವಂತ ವ್ಯಕ್ತಿ ನೀವು ಸುಮ್ಕ ಬಿಡ್ತಾರಂತಂತಂತಂದ್ರ ಎಂ ಬಿ ಪಾಟೀಲ್ರು ಗೃಹ ಸಚಿವರು ಹೌದನಲ್ಲರವರು. ಅಲ್ಲ ತಮ್ಮ ಅಲ್ಲ ಮೇಡಮ್, ಇಂಥವ್ರ ಮೇಲೆ ಇವ್ರು ಆಕ್ಷನ್ ತಗೋಲಿಲ್ಲ ಅಂತ ಕರ್ನಾಟಕದೊಳಗೆ ಏನಾಗೈತೆ ಅಂತಂದ್ರಿ, ರಾಜಕಾರಣಿಗಳು ಎಲ್ಲಾರು ಕೂಡ್ಕೊಂಡ ಕರ್ನಾಟಕ ಲೂಟಿ ಹೊಡೆಯಕ್ ನಿಂತಾರ್ರಿ ಮೇಡಮ್. ಇವ್ರು ಅವನ್ ದೇಳುದು ಇವನ್ ದೇಳುದು ಇದ ರಾಡಿನ ನಡೀತಾರ ರೀ ಇವ್ರು. ಇವರು ಕರ್ನಾಟಕ ಉದ್ಧಾರ ಮಾಡ್ಬೇಕು ಅನ್ನೋದಂಕರ ಇಲ್ರಿ ಅವ್ರಿಗೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡೋದಕ್ಕೆ. ಸದೀಗ ಮುಂಬೈನಿಂದ ಲೋಕನಾಥ್ ರೈ ಅಂತ ಕರೆ ಮಾಡಿದ್ದಾರೆ ಸರ್. ನಮಸ್ತೆ. ನಮಸ್ತೆ ಸರ್, ಹೇಳಿ. ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿಕೆ ಕೊಟ್ಟದ್ದು ತುಂಬಾ ತಪ್ಪು. ಯಾಕೆಂದ್ರೆ ಒಬ್ಬರು ಪ್ರಧಾನಿಯ ಮೇಲೆ ಇಂತ ಆರೋಪಗಳನ್ನು ಮಾಡುವುದು ಮತ್ತೆ ಅವರ ಕೊಲೆ ಮಾಡಿ ಅಂತ ಹೇಳುದು ಇದೆಲ್ಲ ಭಾರಿ ತಪ್ಪು. ಅವರಿಗೆ ಅವರ ಪಾರ್ಟಿಯವರು ಸ್ವಲ್ಪ ಬುದ್ಧಿ ಹೇಳಿ ಅವರನ್ನು ಸರಿ ಮಾಡಬೇಕು. ಸರ್, ಬಿಜೆಪಿ ಪಕ್ಷದಲ್ಲೇ ಇದ್ದವರವರು ಇತ್ತೀಚೆಗಷ್ಟೇ ಕಾಂಗ್ರೆಸ್ ಸೇರ್ಪಡೆ ಆಗಿತ್ತು, ಟಿಕೆಟ್ ಸಿಗ್ಲಿಲ್ಲ ಅನ್ನುವಂತಹ ಒಂದು ಆಕ್ರೋಶ ಅಥವಾ ಒಂದು ಸಿಟ್ಟ ಈ ಹೇಳಿಕೆಗೆ? ಖಂಡಿತ ಹೌದು, ಅವರು ಡೆಸ್ಪರೇಟ್ ಆಗಿ ಬಿಜೆಪಿಯ ಮೇಲೆ ಈ ರೀತಿಯ ಆರೋಪಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಇದೆಲ್ಲ ಬಾರಿ ತಪ್ಪು, ಹೀಗೆಲ್ಲ ಮಾಡಬಾರದು ರಾಜಕೀಯದಲ್ಲಿ. ಅವರಿಗೆ ಈಗ ಡೆಸ್ಪರೇಟ್ ಆಗಿದ್ದಾರೆ ಅವರು, ಏನಾದ್ರೂ ಒಂದು ಅವರಿಗೆ ಕಾಂಗ್ರೆಸ್ ನಲ್ಲಿ ಏನಾದ್ರೂ ಒಂದು ಸ್ಥಾನ ಸಿಗ್ಬೇಕು ಮತ್ತೆ ಅವರ ಹೆಸರು ಬರಬೇಕು, ಇದೊಂದು ಸ್ಟಂಟ್. ಅದಕ್ಕಾಗಿ ಈಗೆಲ್ಲ ಮಾಡ್ತಾ ಇದ್ದಾರೆ ಅವರು ಅಷ್ಟೇ, ಬೇರೇನಿಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿ ಮಾತನಾಡೋದಕ್ಕೆ ನಮ್ ಜೊತೆ.
ಸರ್ ನೋಡ್ತಾ ಇದ್ದೀವಿ ಪ್ರತಿಯೊಬ್ಬರದು ಕೂಡ ಒಂದೊಂದು ರೀತಿಯಾದಂತಹ ಅಭಿಪ್ರಾಯಗಳು ಏನು ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಬೇಳೂರು ಗೋಪಾಲಕೃಷ್ಣ. ನಿಜಕ್ಕೂ ಕೂಡ ಎಲ್ಲೆಡೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ, ಒಬ್ಬ ದೇಶದ ಪ್ರಧಾನಿ ರಾಷ್ಟ್ರೀಯ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಾದಂತಹ ಒಂದು ಹೇಳಿಕೆ ಇದು. ಏನು ಪಾಕಿಸ್ತಾನದ ಉಗ್ರರಿಗೂ ಅಥವಾ ಬೇಳೂರು ಗೋಪಾಲಕೃಷ್ಣ ನೀಡಿರುವಂತಹ ಒಂದು ಹೇಳಿಕೆಗೂ ವ್ಯತ್ಯಾಸವೇ ಇಲ್ಲ, ಇವರನ್ನ ಕೂಡ ಗುಂಡಿಕ್ಕಿ ಕೊಲ್ಲಿ ಅನ್ನುವಂತಹ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಅವರ ಒಂದು ಹೇಳಿಕೆಯನ್ನ ಖಂಡಿಸಿ ಇದೀಗ ಸದೀಗ ನೋಡ್ತಾ ಇದೀವಿ. ಮಲ್ಲಿಕಾರ್ಜುನ್ ಅಂತ ಕರೆ ಮಾಡಿದ್ದಾರೆ ತುರುವೇಕೆರೆಯಿಂದ. ಮಲ್ಲಿಕಾರ್ಜುನ್ ನಮಸ್ತೆ. ಮೇಡಮ್ ನಮಸ್ತೆ, ನಾನು ಸುಮ ಮಲ್ಲಿಕ್ ಅಂತ. ಹಾ ಸರ್ ಹೇಳಿ. ತುರುವೇಕೆರೆಯಿಂದ. ಮೇಡಮ್ ಈ ಹೇಳಿಕೆ ನಮ್ಗೆ ಹೇಳಕ್ಕೂ ಪದಗಳೇ ಇಲ್ಲ ನನ್ನಲ್ಲಿ. ಸೊ ಇಂಥ ಒಂದು ಪದ ಹೇಳಿರೋನ್ಗೆ ನಾಚಿಕೆ ಆಗ್ಬೇಕು, ಈ ಕರ್ನಾಟಕದಲ್ಲಿ ಇರಕ್ ಯೋಗ್ಯನೇ ಇಲ್ಲ ಅವನು. ದಯವಿಟ್ಟು ಇವನ್ನ ಗಡೀಪಾರ್ ಮಾಡ್ಬೇಕು. ನಮ್ಮ ಭಾರತ ಭೂಪಟದಲ್ಲಿ ವಿಶ್ವದಲ್ಲಿ ಎಲ್ಲಿತ್ತು ಅಂತ ಗೊತ್ತಿರಲ್ಲ. ಇದೆ ನಮ್ಮ ಮೋದಿ ಬಂದ್ಮೇಲೆ, ಮೋದಿ ಅಂತ ಅಲ್ಲ ಮೇಡಮ್, ನಾವು ಒಬ್ಬ ದೇಶದ ಪ್ರಧಾನಿ ಏನ್ ಮಾಡ್ಬೇಕಾದ್ರೂ ಮಾಡ್ತಾ ಇದಾರೆ, ಅವ್ರ ಕೆಲ್ಸ ಅವ್ರು ಮಾಡ್ತಾ ಇದಾರೆ. ಬೇಳೂರು ಗೋಪಾಲಕೃಷ್ಣ ಮಾತಾಡಿರೋದು ಖಂಡನೀಯ ಅಕ್ಷಮ್ಯ ಅಪರಾಧ. ಇಂಥವ್ರನ್ನ ಒಬ್ಬ ಗೃಹ ಸಚಿವ ಅವ್ರು ಇದಾರಲ್ಲ ಕಾನೂನು ಮಂತ್ರಿ, ಅವರು ಏನ್ ಕ್ರಮ ಕೈಗೊಳ್ತಾರೆ ಮೇಡಮ್ ಇವ್ರ ಮೇಲೆ? ಒಬ್ಬ ಜನಪ್ರತಿನಿಧಿ, ಆರ್ಡಿನರಿ ಪೀಪಲ್ ಅಲ್ಲ ಅವನು, ಎರಡ್ ಮೂರ್ ಬಾರಿ ಗೆದ್ದಿದ್ದಾನೆ. ಅದು ನನಗೆ ಅಷ್ಟ ಗೌರವ ಕೊಡ್ಬೇಕು ಅಂತ ಇದೆ ಗೋಪಾಲಕೃಷ್ಣಗೆ, ಆದ್ರೆ ಗೌರವನೇ ಕಳ್ಕೊಂಬಿಟ್ಟ ಅವನು. ಭೂಪಟದಲ್ಲಿ ಎಲ್ಲಿತ್ತು ಅಂತ ತೋರಿಸಿರೋರು ಮೋದಿ ಮೇಡಮ್. ನಾನ್ ಆಕ್ಚುಲಿ JDS ಕಾರ್ಯಕರ್ತ, ಆದ್ರೂ ಕೂಡ ಮೋದಿ ಯಾಕೆ ಅಂತಂದ್ರೆ, ಮೋದಿ ಮಾಡಿರೋ ಕೆಲ್ಸನ 60 ವರ್ಷದಲ್ಲಿ ಇವತ್ 4.5 ವರ್ಷದಲ್ಲಿ ಪ್ರತಿ ಮನೆ ಮನೆಗೂ ತಾಂಡೋಗ್ತಾ ಇದಾರೆ. ಅಂತ ಒಳ್ಳೆ ಕೆಲ್ಸ ಮಾಡ್ತಾ ಇದಾರೆ. ನಮಗೆ ಮೋದಿಯಿಂದ ಏನು ಆಗ್ಬೇಕಾಗಿಲ್ಲ. ಈ ದೇಶದ ಭೂಪಟನ ಭಾರತನ ಎಲ್ಲಿತ್ತು ಅಂತ ತೋರಿಸ್ಕೊಟ್ಟಂತವ್ರು ಈ ದೇಶದ ಪ್ರಧಾನಿ ಮೋದಿ, ನರೇಂದ್ರ ಮೋದಿ. ದಯಮಾಡಿ ಇಂಥವ್ರಿಗೆ ನೀವು ಮಾಧ್ಯಮದ ಮುಖನೋ ಮೀಡಿಯಾ ಮುಖಾಂತರ ಗೊತ್ತಿಲ್ಲ ಮೇಡಮ್, ದಯವಿಟ್ಟು ಇಡೀ ರಾಜ್ಯ ಇಡೀ ದೇಶ ಇವನ್ ಬಗ್ಗೆ ಕ್ರಮ ಕೈಗೊಳ್ಬೇಕು. ತಾವು ಮೀಡಿಯಾದಲ್ಲಿ ಇದನ್ನ ಬಹಳ ಒತ್ತಾಗಿ ಬುದ್ಧಿವಂತರನ್ನ ಕರ್ಕೊಂಡು ವಿಚಾರನ ಚರ್ಚೆ ಮಾಡಿ ದಯಮಾಡಿ ಶಿಕ್ಷೆ ಆಗ್ಬೇಕು. ಹೇಳು ಗೋಪಾಲ್ ಅಲ್ಲಿ ಹೇಳ್ಬೇಕಾದ್ರೆ ಗೃಹಮಂತ್ರಿ ಏನ್ ಮಾಡ್ತಿದ್ರು ಮೇಡಮ್? ಈ ವಿಚಾರ ಎಂತದ್ ಮೇಡಮ್ ಇದು? ನಾಳೆಗೆ ಇನ್ನೊಬ್ಬನ್ ಹೇಳ್ತಾರೆ ಹತ್ಯೆ ಮಾಡಿ ಅಂತ. ಯಾರ ಆರ್ಡಿನರಿ ಪೀಪಲ್ ಮೇಡಮ್? ಯಾರ ಕುಡುಕ್ನ ಬಡಕ್ ಹೇಳಿದ್ರೆ ಬಿಟ್ಟಾಕೋನ? ಲಕ್ಷಾಂತರ ಮತಗಳಿಂದ ಗೆದ್ದಂತ ಒಬ್ಬ ಜನಪ್ರತಿನಿಧಿ ಹೇಳಿಕೆ ಕೊಡ್ಬೇಕಾದ್ರೆ ಗೌರವ ಇಲ್ವಾ? ಸಿದ್ದರಾಮಯ್ಯನವ್ರ ತಕ್ಷಣ ಆಕ್ಷನ್ ತಗೋಬೇಕು ಮೇಡಮ್. ಟೇಕ್ ದ ಕಸ್ಟಡಿ ಗೋಪಾಲಕೃಷ್ಣ. ಓಕೆ, ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡೋದಕ್ಕೆ. ಎಸ್ ವಿಕಾಸ್ ಅಂತ ಕರೆ ಮಾಡಿದ್ದಾರೆ. ವಿಕಾಸ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಸರ್ ಹೇಳಿ. ಮೇಡಮ್, ಇವಾಗ ನರೇಂದ್ರ ಮೋದಿ ಅವ್ರ ಮೇಲೆ ಬೆಳ್ಳೂರು ಗೋಪಾಲಕೃಷ್ಣ ಅವ್ರ ಕೊಟ್ಟಿರೋ ಹೇಳಿಕೆ ನಿಜವಾಗ್ಲೂ ಖಂಡನೀಯ, ಅದ್ ಯಾರು ಸಪೋರ್ಟ್ ಮಾಡಲ್ಲ. ಆದ್ರೆ ಇದು ಬರೀ ಈ ಉದ್ವೇಗ ಬರೀ ಮೋದಿ ಅವ್ರಿಗೆ ಮಾತ್ರ ಆಗಿರ್ಬಾರ್ದು. ಹಿಂದೆ ಎಷ್ಟೋ ಸತಿ ಮಾಜಿ ಪ್ರಧಾನಿ ಅವ್ರ ಬಗ್ಗೆನೂ ಮಾತಾಡಿದ್ದಾರೆ ಮೇಡಮ್. ಇವತ್ತೇನು ಈ BJP ಅವರು ನಾವು ಗೋಪಾಲಕೃಷ್ಣ ಅವ್ರ ಮೇಲೆ ಕೇಸ್ ದಾಖಲೆ ಮಾಡ್ತೀವಿ, ಮೋದಿ ವಿರುದ್ಧ ಆ ತರ ಮಾತಾಡೋದು ಅಂತ ಏನ್ ಹೇಳ್ತಾ ಇದಾರೆ? ಇದೇ BJP ಅವರು ಮಾಜಿ ಪ್ರಧಾನಿ ದೇವೇಗೌಡರ ಮೇಲೂ ಮಾತಾಡಿದ್ದಾರೆ, ಅಲ್ದಿರಾ ಇನ್ನು ಎಷ್ಟೋ ನಾಯಕರ ಮೇಲೆ ಇವರೇ ಮಾತಾಡಿದ್ದಾರೆ ಇದೇ BJP ಅವರು. ನೀವು ಸೋಷಿಯಲ್ ಮೀಡಿಯಾ ತೆಗ್ ನೋಡಿದ್ರೆ ಈ ಸಾಮಾಜಿಕ ಜಾಲತಾಣದಲ್ಲಿ BJP ಕಾರ್ಯಕರ್ತರುಗಳು ಎಷ್ಟು ಹೀನಾಯ ಪದಗಳನ್ನ ಬಿಳಿಸ್ತಾರೆ ಬೇರೆ ನಾಯಕರುಗಳ ಮೇಲೆ, ಅದನ್ನು ಗಮನ ಹರಿಸ್ಬೇಕು ಮೇಡಮ್. ಇದ್ ನಾವ್ ಸಪೋರ್ಟ್ ಮಾಡ್ತಾ ಇಲ್ಲ, ನಾವ್ ಬೇಳೂರು ಗೋಪಾಲಕೃಷ್ಣ ಅವ್ರನ್ನ ಯಾವ್ದೇ ಕಾರಣಕ್ಕೂ ಸಪೋರ್ಟ್ ಮಾಡ್ತಾ ಇಲ್ಲ. ಅವ್ರು ಕೊಟ್ಟಿರೋ ಹೇಳಿಕೆ ನಿಜವಾಗ್ಲೂ ಖಂಡನೀಯ. ಸರ್, ಒಂದು ಅಂದಾಭಿಮಾನ ಅನ್ನೋದಿರುತ್ತಲ್ಲ ಪಕ್ಷದ ಪರವಾಗಿ ಅಥವಾ ಒಂದು ಅಭ್ಯರ್ಥಿಯೋ ಅಥವಾ ಒಂದು ವ್ಯಕ್ತಿ ಪರವಾಗಿರುತ್ತೆ ಅಂದಾಭಿಮಾನ, ಅವ್ರಿಗೆ ಅದು ಅವರ ಒಂದು ವೈಯಕ್ತಿಕ ಅದು, ಬಟ್ ಅವ್ರ ರೀತಿ ಪ್ರತಿಯೊಬ್ಬರು ಯೋಚನೆ ಮಾಡ್ಬೇಕು ಅನ್ನೋದು ತಪ್ಪಲ್ವಾ? ಅಲ್ಲ, ಅದು ಬರೀ ಅವ್ರ ಪ್ರಧಾನಿಗಳಾಗ್ಲಿ ಇವತ್ತಿನ ಅಲ್ಲಿ ಪ್ರಧಾನಿಗಳ ಮೇಲಾಗ್ಲಿ ಅದು ಆ ತರ ಉದ್ವೇಗ ಇರಬಾರ್ದು. ಅದು ಅದ್ ಎಲ್ರ ಮೇಲೂ ಬರ್ಬೇಕು ಮೇಡಮ್. ಅದೇನೆ ಇದು ಹೆಂಗಾಗ್ತಿದೆ ಅಂದ್ರೆ, ಇವ್ರ ಮೇಲೆ ಅವ್ರ ಕೆಸರು ಹಚ್ಚೋದು, ಅವ್ರ ಮೇಲೆ ಇವ್ರ ಕೆಸರು ಹಚ್ಚೋದು, ಬರೀ ಇದೇ ಆಗ್ತಿದೆ. ಇವತ್ತಿನ ದಿವಸ ನಾವು ಮಾಧ್ಯಮ ಜನರ ಭಾವನೆಗಳ ಜೊತೆ ಚೆಲ್ಲಾಟ ಆಡ್ತಾ ಇರುವಂತಹ ರಾಜಕಾರಣಿಗಳು ಇವರು ಅನ್ನೋದನ್ನ ಬಿಟ್ಟು ಬೇರೆ ಏನೋ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಿಜ, ಅದು ನಿಜ. ಬಟ್ ನಾನ್ ಹೇಳ್ತಾ ಇರೋದು ಅದ್ ಬರೀ ಪ್ರಧಾನಿಗಳ ಮೇಲೇನೆ ಅಷ್ಟೊಂದು ಎಮೋಷನ್ಸ್ ಇರ್ಬಾರ್ದು, ಎಲ್ಲಾ ನಾಯಕರ ಮೇಲೂ ಹಾಗೆ ಇರ್ಬೇಕು. ರಾಜಕೀಯ ಕಚ್ಚಾಡನೆ ಇವತ್ತು ನಾವು ಒಂದು ಪಕ್ಷದ ಫ್ರಂಟ್ ಲೈನ್ ನಾವು ಕೆಲಸ ಮಾಡ್ತಾ ಇದೀವಿ ಇಲ್ಲ ಅಂತ ಅಂತ ಇಲ್ಲ, ಆದ್ರೆ ರಾಜಕೀಯ ಕಚ್ಚಾಡ ಹೊಲ್ಸೇನೆ ಇವತ್ತು. ಇವ್ರು ಸ್ವಾರ್ಥಕ್ಕೋಸ್ಕರ ಇವ್ರು ಒಬ್ಬೊಬ್ರ ಮೇಲೆ ಒಬ್ಬೊಬ್ರು ಹೇಳ್ಕೊಂಡು ಇವತ್ತು ಈ ಕೆಲಸ ಇಲ್ಲಿ ಮಟ್ಟಕ್ಕೆ ತರ್ದಿರ್ತಾರೆ. ಇವಾಗ ಆ ಹೇಳಿಕೆನ ಈ ಬೇಲೂರು ಗೋಪಾಲಕೃಷ್ಣ ಒಬ್ರೇನ ಮೇಡಮ್ ಮಾಡಿರೋದು? ಬೇರೆ ನಾಯಕರು ಯಾರು ಮಾತಾಡಿಲ್ವಾ? ಎಷ್ಟು ಜನ ಬೇರೆಯವ್ರ ಮೇಲೆ ಮಾತಾಡಿದಾರೆ ಇವತ್ತು? ಇವತ್ತು ವಿರೋಧ ಪಕ್ಷದವ್ರ ಮೇಲೇನೆ ಎಷ್ಟೋ ಜನ ಇವತ್ತು ಪದೇ ಪದೇ ವಿವಾದಾತ್ಮಕ ಹೇಳಿಕೆಗಳನ್ನ ನೀಡ್ತಾನೆ ಇರ್ತಾರೆ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ. ಅದನ್ನ ಹೇಳ್ತಾ ಇರೋದು ಮೇಡಮ್, ಬರೀ ಇವತ್ತು ಇವ್ರಿಗ್ ಮಾತ್ರ ಸೀಮಿತ ಆಗಿರ್ಬಾರ್ದು. ಇವತ್ತು
ಇದೇ ಉದ್ವೇಗ ಎಲ್ಲರೂ ನಾಯಕರ ಮೇಲೆ ತೋರಿಸ್ಲಿ, ಇದ್ರ ಮೇಲೆ ಒಂದು ಕರೆಕ್ಟ್ ಆಗಿ ಒಂದ್ ಏನಾದ್ರು ಒಂದ್ ಇಂಪ್ಲಿಮೆಂಟೇಷನ್ ಮಾಡ್ಬೇಕು ಮೇಡಮ್. ಇದು ಬರೀ ಪ್ರಧಾನಿಗಳ ಮೇಲೆ ಬೈದ್ಬಿಟ್ರು ಅಂತ ಇವ್ರನ್ನ ಒಬ್ರನ್ನೇ ಟಾರ್ಗೆಟ್ ಮಾಡೋದಲ್ಲ. ಇವತ್ತು ನಮ್ ದೇಶಕ್ಕೆ ಕೊಡುಗೆ ಕೊಟ್ಟಿರೋ ಎಷ್ಟೋ ಜನ ನಾಯಕರುಗಳಿದ್ದಾರೆ, ಅವ್ರ ಬಗ್ಗೆ ಮಾತಾಡ್ತಾ ಇದಾರೆ ಇವತ್ತು. ಅದಕ್ಕೋಸ್ಕರ ಹೇಳೋದು, ಇದ್ರ ಬಗ್ಗೆ ಏನಾದ್ರೂ ಒಂದು ಕಂಟ್ರೋಲ್ ಪಾಯಿಂಟ್ ಅನ್ನ ತರಲೇಬೇಕಾಗ್ತದೆ ಇದು. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿ ಮಾತನಾಡೋದಕ್ಕೆ. ಸಿದ್ಧ ಪುಂಡಲಿಕ್ ಅಂತ ಕರೆ ಮಾಡಿದ್ದಾರೆ ಬಳ್ಳಾರಿಯಿಂದ. ಸರ್ ನಮಸ್ತೆ. ಹಲೋ. ಹಾ ಸರ್ ನಮಸ್ತೆ, ಹೇಳಿ, ಮಾತಾಡಿ. ಮೇಡಮ್ ನಮಸ್ಕಾರ, ನಾನು ಗೋಕರ್ಣ ತಾಲೂಕ್ ಯಾದವಳ್ಳಿಯಿಂದ ಮಾತಾಡ್ತಾ ಇದ್ದೀನಿ. ಹಾ ಸರ್ ಹೇಳಿ. ಬೇಲೂರು ಗೋಪಾಲಕೃಷ್ಣ ಅವರು ಸೊ ಮೋದಿ ಅವರನ್ನ ಗುಂಡಿಕ್ಕಿ ಕೊಲ್ಬೇಕು ಈ ವಿಷಯ ಕೇಳಿ. ಸೊ ಈ ತರ ಜನ ಇರೋದು ಮೋದಿ ಅವ್ರನ್ನ ದೊಡ್ಡವ್ರ ಮಾಡೋದಕ್ಕೆ. ಸೊ ಇವ್ರನ್ನ ಒಂದ್ ಕ್ಷಣ ನಾವು ಬೈದು ಅಥವಾ ಬಿಡ್ಬಹುದು. ಇವರು ತಿಳ್ಕೊಂಡಿರೋದು ಮೋದಿ ಅವ್ರ ಇಮೇಜ್ ಕಡಿಮೆ ಆಗತ್ತೆ ಅಂತ ತಿಳ್ಕೊಂಡು ಇವ್ರು ಮಾತಾಡಿದ್ರೆ ಸೊ ತಪ್ಪು ನನ್ನ ಲೆಕ್ಕಾಚಾರ. ಮೋದಿ ಅವ್ರಿಗೆ ಮಾರ್ಕೆಟ್ ಕೊಡೋದಕ್ಕೆ ಇಂಥ ಜನ ಇದ್ರೆ ಮೋದಿ ಅವ್ರು ದೊಡ್ಡವರು. ಪ್ರಚಾರ, ಇವರೆಲ್ಲ ಪ್ರಚಾರಕರು ಆಗಿದ್ರೆ ಪ್ರಚಾರ ಕೊಡೋರು. ಮೋದಿ ಅವ್ರಿಗೆ ಪ್ರಚಾರ ಕೊಡೋ ಒಂದು ಅಸ್ತ್ರ ಇದು, ಇವ್ರನ್ನ ಇಷ್ಟೇ ತಗೊಳ್ಬೇಕಷ್ಟೇ. ಸೊ ಇವರು ಬಿಜೆಪಿ ಒಳಗಡೆ ಇದ್ದು ಕಾಂಗ್ರೆಸ್ ನ ಬೈದು ಅಥವಾ ಕಾಂಗ್ರೆಸ್ ಒಳಗಡೆ ಇದ್ದು ಬಿಜೆಪಿ ಬೈದು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಮೋದಿ ಅವರ ಹೆಸರು ತಗೊಳ್ತಾರೆ ವಿನ. ಇದರಿಂದ ಇವರಿಂದ ಇವ್ರನ್ನ ದೊಡ್ಡವ್ರು ಮಾಡೋ ಇವ್ರನ್ನ ಇದೊಂದು ಒಂದು ಇವ್ರನ್ನ ಒಂಥರ ಯಾವ ರೀತಿ ಅಂದ್ರೆ ಇವ್ರನ್ನ ಕುನ್ನಿ ಅಂತ ತಿಳ್ಕೊಬೇಕಷ್ಟೇ. ಮೋದಿ ಅವ್ರನ್ನ ದೊಡ್ಡವ್ರಿಗೆ ಮಾಡೋದಕ್ಕೆ ಇವ್ರನ್ನ ಬೈಯೋದಕ್ಕಿನ್ನ ಮೋದಿ ಅವ್ರ ಒಂದು ಮಾರ್ಕೆಟ್ ಕೊಡಕ್ಕೆ ಇವ್ರು ಹುಟ್ಟಿದಾರೆ ಅಂತ ತಿಳ್ಕೊಬೋದಷ್ಟೇ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡೋದಕ್ಕೆ ಪುಂಡಲಿಕ್ ಅವರೇ, ಧನ್ಯವಾದಗಳು. ನೋಡ್ತಾ ಇದೀವಿ ಪ್ರತಿಯೊಬ್ಬರದ್ದು ಕೂಡ ಅವರವ್ರದ ಒಂದು ವೈಯಕ್ತಿಕವಾದಂತಹ ಒಂದು ನಿಲುವು ಅಭಿಪ್ರಾಯಗಳು. ಒಟ್ಟಿನಲ್ಲಿ ಆಲ್ಮೋಸ್ಟ್ ಮೆಜಾರಿಟಿ ಬೇಳೂರು ಗೋಪಾಲಕೃಷ್ಣ ಅವರ ವಿವಾದಾತ್ಮಕ ಹೇಳಿಕೆ ಖಂಡನಾರ್ಹ, ಈ ಕೂಡಲೇ ಕ್ರಮವನ್ನ ಜರುಗಿಸಬೇಕು. ಬಿಜೆಪಿ ಪಕ್ಷ ಕಡೆಯಿಂದ ಆಗಿರಬಹುದು ಅಥವಾ ಕಾಂಗ್ರೆಸ್ನ ಮಾಜಿ ಸಿಎಂ ಸಿದ್ದರಾಮಯ್ಯ ಅಥವಾ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಶಿಸ್ತಿನ ಪಕ್ಷ ಅಂತ ಹೇಳ್ಕೊಳ್ತಾರೆ ಕಾಂಗ್ರೆಸ್ ಅನ್ನ. ಸೊ ಅವರ ನಾಯಕರ ಈ ಒಂದು ಹೇಳಿಕೆಯ ನಿಜಕ್ಕೂ ಕೂಡ ಖಂಡನಾರ್ಹ. ಒಂದು ರಾಷ್ಟ್ರೀಯ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ಈ ರೀತಿಯಾದಂತಹ ವಿವಾದಾತ್ಮಕ ಹೇಳಿಕೆ ನೀಡಿರುವುದು ನಿಜಕ್ಕೂ ಕೂಡ ಅಕ್ಷಮ್ಯ ಅಪರಾಧ ಅನ್ನುವಂತಹ ಆಕ್ರೋಶಗಳು ಸಾರ್ವಜನಿಕ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇದೆ. ಎಸ್ ಕಡೆಯ ಕಾಲರ್ ಇದ್ದಾರೆ, ಬಸವರಾಜ್ ಅಂತ. ಸರ್ ನಮಸ್ತೆ. ನಮಸ್ತೆ ಸರ್. ಮೇಡಮ್. ಹಾ ಸರ್ ಹೇಳಿ. ಮೇಡಮ್ ಅವರ ಈಗ ಹೇಳಿಕೆ ಕೊಟ್ಟಿದ್ದಾರೆ ಈ ತರ ದೇಶದ ಪ್ರಧಾನ ಮಂತ್ರಿಗೆ ಗುಂಡಾಕ್ಬೇಕಂತೇಳಿ, ಅವನಿಗೆ ಸ್ವಲ್ಪ ತಲೆಯಲ್ಲಿ ಏನ ಬುದ್ಧಿ ಇದೆಯಾ ಲದ್ದಿ ಇದೆಯಾ ಅಂತ ಗೊತ್ತಾಗ್ತಾ ಇಲ್ಲ. ಅವನು ನಿಜವಾಗಿ ಭಾರತದಲ್ಲಿ ಹುಟ್ಟಿದನಾ ಅಥವಾ ಪಾಕಿಸ್ತಾನಲ್ಲಿ ಹುಟ್ಟಿದನಾ ಗೊತ್ತಿಲ್ಲ. ಇಡೀ ದೇಶನೇ ದೇಶದ ಜನನ ಎಲ್ಲರೂ ಒಂದು ಮಕ್ಕಳನ್ನ ಹಿಡ್ಕೊಂಡು ಒಂದು ರೈತರು ಅಥವಾ ಎಲ್ಲ ಗೌರ್ಮೆಂಟ್ ಜಾಬ್ ಓಡರ್ಸ್ ದೇಶ ಪ್ರಧಾನಮಂತ್ರಿ ಅವರಿಗೆ ಸಲ್ಯೂಟ್ ಹೊಡೆಯುವಂತ ಕೆಲಸ ಮಾಡಿರೋರು. ಹೌದು. ಇಂತ ವ್ಯಕ್ತಿಗೆ ಇವನು ಈ ತರ ಹೇಳಿದನಲ್ಲ, ಅಲ್ಲಿ ಸ್ಟೇಜ್ ಮೇಲೆ ಜನ ಇರಲಿಲ್ಲ ಮೇಡಮ್. ಅವತ್ತು ಅವನು ಹೇಳಿಕೆ ಕೊಟ್ಟಾಗ ಇದ್ರು ಇದ್ರು ಯಾವ ಊರಲ್ಲಿ ಹೇಳಿಕೆ ಕೊಟ್ಟಿದ್ ಮೇಡಮ್ ಅವರು? ಅಲ್ಲಿನ ಒಂದು ಸ್ಥಳೀಯ ಕಾರ್ಯಕ್ರಮದಲ್ಲಿ ಸರ್. ಅದೇ ಮೇಡಮ್, ಅಲ್ಲಿ ಜನರು ಇದ್ರಲ್ಲ, ಅವರು ಭಾರತೀಯರ ಅಥವಾ ಬೇರೆ ಬೇರೆ ದೇಶಕ್ಕೆ ಸೇರಿದವರು ಅಂತ. ಓಕೆ. ಅಲ್ಲ ರೀ, ಅಷ್ಟೊಂದು ಆತರ ಹೇಳಿಕೆ ಕೊಟ್ಟಿದಾರಲ್ಲ, ಅವಾಗಲೇ ಅವನಿಗೆ ಶೂಟ್ ಔಟ್ ಮಾಡ್ಬೇಕಾಗಿತ್ತು. ಇಲ್ಲಾಂದ್ರೆ ಅವರು ಅಲ್ಲಿ ಜನ ಇದ್ರಲ್ಲ, ಅವರೆಲ್ಲರೂ ಸೇರಿ ಅವನ್ನ ತಮ್ಮಲ್ಲಿ ಕಾಲಲ್ಲಿ ಮೆಟ್ಲು ಇದ್ದು ಅಲ್ಲ ಮೆಟ್ಲು ತಗೊಂಡು ಅವನಿಗೆ ಸರಿಯಾಗಿ ಶಾಸನ ಮಾಡ್ಬೇಕಾಗಿತ್ತು ಮೇಡಮ್. ಓಕೆ. ಅದೇ ಮೇಡಮ್, ನಮ್ಗೆ ಈಗ ಕೇಳಿ ತುಂಬಾ ಹೊತ್ತಾಯ್ತು ಮೇಡಮ್, ನಾವು ಟ್ರೈ ಮಾಡ್ತಾ ಇದ್ವಿ. ಅವಾಗಿಂದ ನಾವು ಏನಾದ್ರು ಮಾತಾಡ್ಬೇಕು ಅಂತ ಹೇಳ್ಕೊಂತ ಅಂದ್ರೆ ನಮ್ಮ ದುಃಖನ ಹೇಳ್ಬೇಕಂದ್ರೆ ಈಗ ನಿಮ್ಮಂತ ಮಾಧ್ಯಮದ ಮುಖಾಂತರ ನಾವು ನಮ್ಮ ಇದನ್ನ ದೇಶದ ಪ್ರೇಮಣ ಎತ್ತಿ ತೋರಿಸಬೇಕಾಗಿತ್ತಲ್ಲ ಮೇಡಮ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿ ನಿಮ್ಮ ಅಭಿಪ್ರಾಯ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ. ನೋಡ್ತಾ ಇದೀವಿ ಪ್ರತಿಯೊಬ್ಬರದ್ದು ಕೂಡ ಒಂದೊಂದು ರೀತಿಯಾದಂತಹ ನಿಲುವುಗಳು, ಖಂಡನೆ ವ್ಯಕ್ತವಾಗ್ತಾ ಇದೆ. ದೇಶ ದ್ರೋಹಿ ಈತನನ್ನ ಯಾತಕ್ಕಾಗಿ ಇನ್ನೂ ಕೂಡ ಭಾರತದ ಒಳಗೆ ಬಿಟ್ಕೊಂಡಿದ್ದೀರಿ, ಪಾಕಿಸ್ತಾನಕ್ಕೆ ಕಳಿಸ್ಬೇಕು, ಈತ ದೇಶ ದ್ರೋಹಿ ಕೆಲಸಗಳಲ್ಲಿ ಏನು ಉಗ್ರರು ಭಾಗಿಯಾಗ್ತಾ ಇದ್ದಾರೆ, ಅದೇ ರೀತಿಯಾದಂತಹ ವರ್ತನೆ ಇದೀಗ ಅದರಲ್ಲೂ ಜನಪ್ರತಿನಿಧಿಗೆ ಆಗಿದ್ಕೊಂಡು ಲಕ್ಷಾಂತರ ಮತಗಳಿಂದ ಆಯ್ಕೆಯಾಗಿ ಬಂದಿರುವಂತಹ ಒಬ್ಬ ಎಕ್ಸ್ ಎಂಎಲ್ಎ ಈ ರೀತಿಯಾದಂತಹ ಒಂದು ಹೇಳಿಕೆ ನೀಡುವುದು ನಿಜಕ್ಕೂ ಕೂಡ ಖಂಡನಾರ್ಹ ಅನ್ನುವಂತಹ ಒಂದು ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇದೆ. ಇದಾಗಿತ್ತು ಇವತ್ತಿನ ನ್ಯೂಸ್ ಎಕ್ಸ್ ನಿಮಗಾಗಿ ನೇರ ಪ್ರಸಾರದ ಚರ್ಚಾ ಕಾರ್ಯಕ್ರಮ. ನ್ಯೂಸ್ ಎಕ್ಸ್ ಕನ್ನಡ ಸುದ್ದಿ ಗದ್ದಲವಲ್ಲ.